ಹಲೋ, ಹಾಂ ಹಲೋ, ಅಲ್ಲ ಹೇಳಿ ಸರ್, ಅಶೋಕ್. ನಮಸ್ಕಾರ ಸರ್. ನಮಸ್ಕಾರ. ಜೆ ಎಸ್ ಎಸ್ ಬಿ ಎಡ್ ಕಾಲೇಜಿನ ವಿದ್ಯಾರ್ಥಿಗಳ ಪರವಾಗಿ ತಮಗೆಲ್ಲ ಸ್ವಾಗತ ಸರ್. ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು. ನಮ್ಮ ಜೊತೆಲ್ಲೂ ಕೂಡ ನಮ್ಮ ಕಾಲೇಜಿನ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಮೆಥಡ್ಸ್ ಟೀಚರ್ ಇದಾರೆ ನನ್ನ ಜೊತೆ. ನನ್ನ ಹೌದಾ ಸರ್? ಅದು ತುಂಬಾ ಒಳ್ಳೆ ಸರ್. ಹಾಗಾದ್ರೆ ಒಂಥರ ಒಳ್ಳೆ ಇಂಟ್ರಾಕ್ಷನ್ ಇರುತ್ತೆ ಇದು ಸರ್. ಇವಾಗ ಒಂಚೂರು ಲೆಸನ್ ಪ್ಲಾನ್ ಡೆವಲಪ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸರ್. ಒಂಚೂರು ಅದ್ರ ಬಗ್ಗೆ ಮೊದಲು ಹೇಳಿ ಸರ್, ಒಂಚೂರು ಯಾವ ತರ ಡೆವಲಪ್ ಮಾಡ್ಬೇಕು ಅಂತ. ಈಗಾಗಲೇ ನಿಮ್ಮ ಸ್ಟೂಡೆಂಟ್ಸ್ ಗೆಲ್ಲ ಲೆಸನ್ ಪ್ಲಾನ್ ಅಥವಾ ಪಾಠ ಯೋಜನೆ ಅದರ ಅರ್ಥ ಏನು, ಅದರ ಪ್ರಾಮುಖ್ಯತೆ ಏನು ಅಂತ ಎಲ್ಲರಿಗೂ ಹೇಳಿದಿರಿ ಅಂತ ಅನ್ಸುತ್ತೆ. ಎಲ್ಲ ಹೇಳಿದೆ ಸರ್, ಎಲ್ಲ ಹೇಳಿದೆ ಸರ್. ಈಗ ಒಂದು ಪರಿಣಾಮಕಾರಿಯಾದಂತಹ ಒಂದು ಪಾಠ ಯೋಜನೆಯನ್ನು ಯಾವ ತರ ತಯಾರಿಸಬೇಕು, ಅದರಲ್ಲಿ ಯಾವ್ಯಾವ ಅಂಶಗಳಿದೆ, ಹೇಗ್ ಮಾಡ್ಬೇಕು ಅನ್ನೋದನ್ನ ಈಗ ಚರ್ಚೆ ಮಾಡೋಣ. ಓಕೆ ಸರ್, ಓಕೆ ಸರ್. ಈಗ ಒಂದು ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್, ನೀವೇ. ಈಗ ಒಂದು ಘಟಕ ತೆಗೆದುಕೊಳ್ತೀವಿ ಅಂತ ಇಟ್ಕೊಳ್ಳಿ, ಅದು ಅಯಸ್ಕಾಂತ ಆಗಿರ್ಬೋದು ಅಥವಾ ಡೈನಾಮಿಕ್ಸ್ ಚಾಪ್ಟರ್ ಆಗಿರ್ಬೋದು. ಆ ಚಾಪ್ಟರ್ ನಲ್ಲಿ 40 ನಿಮಿಷದ ಒಂದು ಪಾಠ ಮಾಡೋದಕ್ಕೆ ಎಷ್ಟು ವಿಷಯ ಬೇಕು ಅಂದ್ಬಿಟ್ಟು ಫಸ್ಟ್ ಗುರುತಿಸ್ಕೊಳ್ಬೇಕು ನಾವು. ಓಕೆ ಸರ್, ಓಕೆ ಸರ್. ಉದಾಹರಣೆಗೆ ಈಗ 8ನೇ ಕ್ಲಾಸಿನ ಡೈನಾಮಿಕ್ಸ್ ಚಾಪ್ಟರ್ ನಲ್ಲಿ ಚಲನೆ, ಚಲನೆ ಸ್ಥಿತಿ, ಸಾಪೇಕ್ಷ ಸ್ಥಿತಿ, ಸ್ಥಾನಪಲ್ಲಟ ದೂರ, ಸ್ಥಾನಪಲ್ಲಟ ದೂರ ವ್ಯತ್ಯಾಸ, ಇದನ್ನ ನಾವು ಕವರ್ ಮಾಡ್ಬೇಕು ಅಂತ ಇಟ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಅಂದ್ರೆ ಒಂದು 40 ನಿಮಿಷದ ಪಾಠಕ್ಕೆ ಎಷ್ಟು ನಾವು ಕಂಟೆಂಟ್ ತೆಗೆದುಕೊಳ್ಬೇಕು ಅಂತಂದ್ಬಿಟ್ಟು ಅದನ್ನ ಫಸ್ಟ್ ಗುರುತಿಸ್ಕೊಳ್ಬೇಕು. ಜಾಸ್ತಿ ತಗೊಂಡ್ಬಾರ್ದು, ತುಂಬಾ ಕಡಿಮೆ ಸೆಲೆಕ್ಟ್ ಮಾಡ್ಕೊಳ್ಬಾರ್ದು. ಸೊ 40 ನಿಮಿಷಕ್ಕೆ ಎಷ್ಟು ಪಾಠ, ಎಷ್ಟು ವಿಷಯಗಳನ್ನ ಹೇಳ್ಕೊಡ್ಬೋದು ಅದನ್ನ ಗುರುತಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ನಾವು ವಿಷಯದ ರೂಪುರೇಷೆ ಅಥವಾ ಪರಿಕಲ್ಪನೆಗಳು ಅಂತ ಹೇಳ್ತೀವಿ. ಯಾವ್ಯಾವ ಪಾಠ ಮಾಡ್ತೀನಿ ಅಂತಂದ್ಬಿಟ್ಟು ಅಂದ್ರೆ ಅಲ್ಲಿ ಎರಡು ಕೂಡ ಬಂದ್ಬಿಡುತ್ತಲ್ವಾ ಸರ್? ಅಲ್ಲಿ ಅಂದ್ರೆ ಪರಿಕಲ್ಪನೆಗಳು ಬರುತ್ತದೆ, ಅದ್ರ ಜೊತೆಗೆ ಉಪ ಪರಿಕಲ್ಪನೆಗಳು ಕೂಡ ಬಂದ್ಬಿಡ್ತವೆ. ಪರಿಕಲ್ಪನೆ, ಪರಿಕಲ್ಪನೆ, ನಿಯಮಗಳು ಏನೇನಿದೆ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಓಕೆ ಸರ್, ಓಕೆ ಸರ್. ಸೊ ಆದಷ್ಟು ಗುರುತಿಸ್ಕೊಳ್ತೀನಿ, ಕಂಟೆಂಟ್ ನಾನು ಲಿಮಿಟ್ ಮಾಡ್ಕೊಳ್ತೀನಿ ಸರ್. ಸರಿ, ಇಲ್ಲಿ ಒಂದು ಒಂದು ಪಾಯಿಂಟ್ ಸರ್. ಅಂದ್ರೆ ಒಟ್ಟಾರೆ ಇಲ್ಲಿ ಅಲ್ಲಿ ನಾವು ಬೇಕಾದ್ರೆ ಏನೇನು ಸೈಂಟಿಫಿಕ್ ನಾಲೆಡ್ಜ್ ಕಾಂಪೋನೆಂಟ್ಸ್ ಇದೆಯೋ ಅದನ್ನೆಲ್ಲ ಅದನ್ನ ನಾವಲ್ಲಿ ಮ್ಯಾನೇಜ್ ಮಾಡ್ತೀವಿ. ಅದು ಪರಿಕಲ್ಪನೆ ಆಗ್ಬೋದು, ತಥ್ಯಾಂಶ ಆಗ್ಬೋದು, ನಿಯಮ ಆಗ್ಬೋದು, ಸೂತ್ರ ಆಗ್ಬೋದು, ಇವುಗಳಲ್ಲಿ. ಓಕೆ ಸರ್, ಖಂಡಿತ ಖಂಡಿತ. ಹೌದು ಹೌದು, ಫ್ಯಾಕ್ಟ್ಸ್ ಆಗ್ಬೋದು, ಕಾನ್ಸೆಪ್ಟ್ಸ್ ಆಗ್ಬೋದು, ಜನರಲೈಸೇಷನ್ ಆಗ್ಬೋದು ಆಗ್ಬೋದು ಇತ್ಯಾದಿಗಳೆಲ್ಲ. ಸೊ ಅದು ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಎಷ್ಟು ನಾವು ಒಂದ್ ದಿವಸದ ಪಾಠ ಮಾಡ್ಲಿಕ್ಕಾಗತ್ತೆ ಅದನ್ನ ಗುರುತಿಸ್ಕೊಳ್ತೀವಿ. ಓಕೆ ಸರ್. ಸೊ ಅದು ಅದು ಫಸ್ಟ್ ಸ್ಟೇಜ್, ಅದು ವಿಷಯದ ರೂಪರೇಷೆಯನ್ನು ಗುರುತಿಸ್ಕೊಳ್ತೀವಿ. ಓಕೆ, ಆಯ್ತಾ. ನಂತರ ಪಾಠದ ಅಂತ್ಯದಲ್ಲಿ ವಿದ್ಯಾರ್ಥಿಗಳಲ್ಲಿ ನಾವ್ ಏನ್ ಬದಲಾವಣೆಯನ್ನು ತರಬೇಕು, ಆ ಪಾಠದ ಮೂಲಕ ವಿದ್ಯಾರ್ಥಿಗಳು ಏನೇನು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಗಮನದಲ್ಲಿಟ್ಕೊಂಡು ಬೋಧನಾ ಉದ್ದೇಶಗಳನ್ನ ನಾವು ಪಟ್ಟಿ ಮಾಡ್ಬೇಕಾಗತ್ತೆ. ಓಕೆ ಸರ್. ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಲ್ಲ. ಹೌದು ಸರ್, ಹೌದು ಸರ್. ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ನ ವಿ ಹ್ಯಾವ್ ಟು ಸ್ಟೇಟ್ ಕೀಪಿಂಗ್ ಇನ್ ಮೈಂಡ್ ದಿ ಸೆಲೆಕ್ಟೆಡ್ ಕಂಟೆಂಟ್. ಹೌದು ಸರ್. ಅದು ಡೈನಾಮಿಕ್ಸ್ ಆಗಿರ್ಬೋದು, ಮ್ಯಾಗ್ನೆಟಿಸಮ್ ಆಗಿರ್ಬೋದು, ಲೈಟ್ ಅಲ್ಲಿ ಆಗಿರ್ಬೋದು, ಗುರುತಿಸ್ಕೊಳ್ತೀವಲ್ಲ, ಅದನ್ನ ಆಧರಿಸಿಕೊಂಡು ನಾವು ಬೋಧನಾ ಉದ್ದೇಶಗಳನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್. ಹೌದು ಸರ್, ಹೌದು ಸರ್. ಅವ್ರಿಗೆ ಈಗಾಗಲೇ ಮೈಕ್ರೋ ಟೀಚಿಂಗ್ ಅಲ್ಲೆಲ್ಲ ಗೊತ್ತಾಗಿದೆ ಬೋಧನಾ ಉದ್ದೇಶಗಳು ಹೇಗೆ ಬರೀಬೇಕು, ಅದು ಇಟ್ ಶುಡ್ ಬಿ ವೆಲ್ ಸ್ಟೇಟೆಡ್ ಅಂತ ಹೇಳ್ತೀವಿ ನಾವು. ಹೌದು ಸರ್, ಗೊತ್ತಾಗಿದೆ ಅಲ್ವಾ ನಿಮ್ಗೆ ಅದು? ಮತ್ತೆ ಜೊತೆಲ ಈಗ ಸರ್, ನಾನು ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಅನ್ನ ಬರೆಯುವಾಗ ಏನೆಲ್ಲ ಪಾಯಿಂಟ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಬರೆದ್ರೆ ಅದು ಒಂದು ಎಫೆಕ್ಟಿವ್, ಅವೆಲ್ಲ ಎಫೆಕ್ಟಿವ್ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಆಗುತ್ತೆ ಸರ್? ಇನ್ಸ್ಟ್ರಕ್ಷನ್ ಆಬ್ಜೆಕ್ಟಿವ್ ಬರೆಯುವಾಗ ನಾವು ಏನೇನು ಕಂಟೆಂಟ್ ಇಟ್ಕೊಂಡಿರ್ತೀವಲ್ಲ. ಹೌದು ಸರ್. ಫಾರ್ ಎಕ್ಸಾಂಪಲ್, ಈಗ ಚಲನೆ ಮತ್ತು ನಿಶ್ಚಲ ಸ್ಥಿತಿ ಅಂತ ಇಟ್ಕೊಂಡಿರ್ತೀವಿ. ವಿದ್ಯಾರ್ಥಿಗಳು ಚಲನೆ ಮತ್ತು ನಿಶ್ಚಲ ಸ್ಥಿತಿಗಳ ಅರ್ಥವನ್ನು ಸ್ಮರಿಸುತ್ತಾರೆ. ಹೌದು. ಆಮೇಲೆ ಚಲಿಸಿದ ದೂರ ಹಾಗೂ ಸ್ಥಾನಪಲ್ಲಟದ ಏಕಮಾನವನ್ನು ಸ್ಮರಿಸುತ್ತಾರೆ. ಹೌದು ಸರ್. ಆಮೇಲೆ ಅದರಲ್ಲೇ ಅದೀಶ ಪರಿಮಾಣ, ಸದೀಶ ಪರಿಮಾಣ ಬಂದ್ರೆ ಅವುಗಳ ವ್ಯತ್ಯಾಸವನ್ನು ತಿಳಿಸುತ್ತಾರೆ. ಅವುಗಳಿಗೆ ಉದಾಹರಣೆಯನ್ನು ಪಡೆದು ಸಮರ್ಥರಾಗುತ್ತಾರೆ. ಅಂದ್ರೆ ಇಲ್ಲಿ ಅದನ್ನ ಬರೆಯುವ ರೀತಿ ಹೇಗಪ್ಪ ಅಂದ್ರೆ, ವಿದ್ಯಾರ್ಥಿಗಳು ಪಾಠದ ಕೊನೆಯಲ್ಲಿ ಈ ಕೆಳಕಂಡಂತೆ ವರ್ತಿಸುವರು ಅದು ವರ್ತಿಸುತ್ತಾರೆ ಅಂತ ಬರ್ಕೊಳ್ತೀವಿ. ಬರ್ಕೊಳ್ತೀವಿ. ವಿದ್ಯಾರ್ಥಿಗಳು ಏನು ಮಾಡಲು ಮಾಡುವ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕೆಲವು ಬೋಧನಾ ಉದ್ದೇಶಗಳಿರ್ಬೋದು, ತಿಳುವಳಿಕೆಗೆ ಸಂಬಂಧಪಟ್ಟಂಗೆ ಕೆಲವು ಬೋಧನಾ ಉದ್ದೇಶಗಳಿರ್ಬೋದು, ಅನ್ವಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಇರ್ಬೋದು. ಇದೆಲ್ಲವನ್ನು ಕೂಡ ನಾವು ಅದನ್ನ ಬೋಧನಾ ಉದ್ದೇಶಗಳನ್ನ ಸ್ಟೇಟ್ ಮಾಡ್ಬೇಕಾಗುತ್ತೆ. ಅದು 5 ಇರ್ಬೋದು, 6 ಇರ್ಬೋದು, 7 ಇರ್ಬೋದು ಒಂದು ಪಾಠಕ್ಕೆ. ಹೌದು ಸರ್, ಹೌದು ಸರ್. ಓಕೆ. ಅಂದ್ರೆ ಇಲ್ಲಿ ಸರ್, ಇಲ್ಲಿ
ನಾವು ಇನ್ಸ್ಟ್ರಕ್ಷನ್ ಆಬ್ಜೆಕ್ಟಿವ್ಸ್ ಅನ್ನ ಬರ್ಕೊಳ್ಳುವಾಗ ಏನಾದ್ರು ಲಿಮಿಟ್ ಇಷ್ಟೇ ಬರಿಬೇಕು ಅಂತ ಇದೆಯಾ ಅಥವಾ ಆಲ್ ಪಾಸಿಬಲ್ ಬರಿಬೋದ ಸರ್? ಅದು ನಾವೇನೇನ್ ಕಂಟೆಂಟ್ ಸೆಲೆಕ್ಟ್ ಮಾಡಿರ್ತೀವಿ ಅದನ್ನ ಕವರೇಜ್ ಮಾಡ್ಬೇಕು, ಇನ್ಸ್ಟ್ರಕ್ಷನ್ ಆಬ್ಜೆಕ್ಟಿವ್ ಬರಿಬೇಕು. ಅಲ್ಲೊಂದು ಆರ್ ಪಾಯಿಂಟ್ ಇದ್ರೆ ಇಲ್ಲಿ ಇನ್ಸ್ಟ್ರಕ್ಷನ್ ಆಬ್ಜೆಕ್ಟಿವ್ ಒಂದು ಆರ್ ಬರಬೇಕಾಗುತ್ತೆ. ಯಾವ್ದಿಂದ ಬಿಡ ನಾವೇನೇನು ವಿಷಯದ ರೂಪುರೇಷೆ ಇಟ್ಕೊಂಡಿರ್ತೀವಿ ಅದು ಯಾವ್ದು ಹೋಗ್ದೇನೆ ಅಷ್ಟು ಅಂಶಗಳು ಸೇರ್ಪಡೆ ಆಗುವ ಹಾಗೆ ನಾವು ಬೋಧನಾ ಉದ್ದೇಶವನ್ನು ಬರಿಬೇಕಾಗುತ್ತೆ. ಓಕೆ ಸರ್, ಓಕೆ ಸರ್, ಓಕೆ ಸರ್, ಅದು ಬಿಟ್ಟು ಹೋಗ್ಬಾರ್ದು. ಓಕೆ ಸರ್. ಸರ್, ಈಗ ನೆಕ್ಸ್ಟ್ ಇಂಟ್ರೊಡಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡಿ. ಬೋಧನಾ ಉದ್ದೇಶಗಳು ಬರೆದ್ಮೇಲೆ ಇನ್ನೊಂದು ಅಂಶ ಇದೆ, ಕಲಿಕೆಯ ಸಾಧನಗಳು ಅಂದ್ಬಿಟ್ಟು. ಹೌದು, ಅಂದ್ರೆ ಟಾಪಿಕ್ ಸಂಬಂಧಪಟ್ಟಂಗೆ ಏನೇನು ಬೋಧನಾ ಉಪಕರಣಗಳು ಕಲಿಕೆ ಸಾಧನಗಳನ್ನ ಬಳಸ್ತೀವಿ ಅದನ್ನ ಪಟ್ಟಿ ಮಾಡ್ಬಿಡ್ತೀವಿ. ಅದು ಆಮೇಲೆ ಗೊತ್ತಾಗ್ಬೋದು ನಮ್ಗೆ ಎಲ್ಲ ಬರೆದ್ಮೇಲೆ ಏನೇನು ಬೇಕಾಗುತ್ತೆ ಅಂತಂದ್ಬಿಟ್ಟು. ಬಟ್ ಲೆಸನ್ ಪ್ಲಾನ್ ಅಲ್ಲಿ ಅದು ಬೋಧನಾ ಉದ್ದೇಶಗಳು ಆದ್ಮೇಲೆ ಅದನ್ನ ಪಟ್ಟಿ ಮಾಡ್ತೀವಿ. ಯಾವ್ಯಾವ ಸತ್ಯಗಳು ಏನೇನು ಮಾಡೆಲ್ಸ್ ಗಳಿರುತ್ತೆ ಇತ್ಯಾದಿಗಳನ್ನೆಲ್ಲ ನಾವು ಅದಾದ್ಮೇಲೆ ನೀವು ಹೇಳಿದ್ಮೇಲೆ ಹೇಳಿ ಸರ್. ಕೇಳ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ಓಕೆ, ಅದಾದ್ಮೇಲೆ ನಾವು ಪಾಠ ಯೋಜನೆಯ ಮೊದಲನೇ ಹಂತಕ್ಕೆ ಬರ್ತೀವಿ. ಓಕೆ ಸರ್. ಏನಂದ್ರೆ ಪೀಠಿಕೆ ಹಂತಕ್ಕೆ ಬರ್ತೀವಿ ಅಂತ ಇಟ್ಕೊಳ್ಳಿ. ಇಂಟ್ರೊಡಕ್ಟರಿ ಸ್ಟೇಜ್ ಅಲ್ಲಿ ನಮ್ಮ ಕಾಲೇಜಲ್ಲಿ ನಾವು ಎರಡು ಕಾಲಂ ಬಳಸ್ಕೊಂಡು ನಾವು ಪಾಠ ಯೋಜನೆ ಮಾಡ್ತೀವಿ. ಓಕೆ ಸರ್. ಮೊದಲನೇ ಕಾಲಂ ಅಲ್ಲಿ ಪೂರ್ವ ಜ್ಞಾನ, ಎರಡನೇ ಕಾಲಂ ಅಲ್ಲಿ ಬೋಧನೆ ಕಲಿಕೆ ಚಟುವಟಿಕೆಗಳು ಅಂತ ಇರುತ್ತೆ, ಎರಡು ಕಾಲಂ ಇಟ್ಕೊಳ್ತೀವಿ. ಓಕೆ ಸರ್. ಇದರ ಉದ್ದೇಶ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಏನ್ ಪೂರ್ವ ಜ್ಞಾನ ಇದೆ ಅದನ್ನ ಟೆಸ್ಟ್ ಮಾಡುವಂತದ್ದು. ಓಕೆ ಸರ್. ಅದನ್ನ ಉಪಯೋಗಿಸ್ಕೊಂಡು ಆ ದಿನದ ಟಾಪಿಕ್ಗೆ ಅದನ್ನ ಕನೆಕ್ಟ್ ಮಾಡುವಂತದ್ದು, ಗುರಿ ನಿರೂಪಣೆ ಮಾಡಿಕೊಂಡು. ಓಕೆ ಸರ್. ಸೊ ಪೀಠಿಕೆನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆ ರ್ಯಾಪೋ ಎಸ್ಟಾಬ್ಲಿಷ್ ಮಾಡಿಕೊಂಡು ಅವ್ರನ್ನ ಮಾತಾಡಿಸ್ತೀವಿ ನಾವು. ಅವರು ಎಲ್ಲ ರೆಡಿ ಆಗಿದ್ದೀರಾ, ನೀವು ಈಗ ಪಾಠ ಪ್ರಾರಂಭ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ನೇರವಾಗಿ ನಾವು ಪಾಠಕ್ಕೆ ಪ್ರವೇಶ ಮಾಡ್ತೀವಿ. ಈಗಾಗಲೇ ನೀವು ಇಂಥ ವಿಷಯ ತಿಳ್ಕೊಂಡಿದ್ದೀರಿ, ಈ ವಿಷಯ ನಿಮ್ಗೆ ಗೊತ್ತಿದೆ ಅಂತ ಹೇಳಿ ಅವ್ರಿಗೆ ಈಗಾಗಲೇ ವಿಷಯ ಗೊತ್ತಿರುವಂತದನ್ನ ನಾವು ಟೆಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಈಗಾಗಲೇ ನಾವು ಹಿಂದಿನ ಕ್ಲಾಸ್ ಅಲ್ಲಿ ನಾವು ಜವ ಅಂದ್ರೇನು ತಿಳ್ಕೊಂಡ್ವಿ, ಜವ ಅಂದ್ರೇನು, ವೇಗ ಅಂದ್ರೇನು, ಓಕೆ, ಜವಕ್ಕೂ ವೇಗಕ್ಕೂ ಏನ್ ವ್ಯತ್ಯಾಸ ಇದೆ ಇತ್ಯಾದಿ ಪ್ರಶ್ನೆಗಳು. ಸೊ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಪಾಠ ಮಾಡಿರ್ತೀವಿ ಅಥವಾ ಅವ್ರಿಗೆ ಏನು ಪೂರ್ವಜ್ಞಾನ ಇದೆ ಪೂರ್ವಜ್ಞಾನ ಪರೀಕ್ಷೆ ಮಾಡೋಕ್ಕೋಸ್ಕರ ಶಿಕ್ಷಕರು ಆ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ, ಅದನ್ನ ಎರಡನೇ ಕಾಲಮಲ್ಲಿ ಬರಿತೀವಿ ನಾವು. ಅದನ್ನ ಬರ್ಕೊಂಡು ಹೋಗ್ತೀವಿ. ಪೂರ್ವಜ್ಞಾನ ಕಾಲಮ್ ಅಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಏನ್ ಗೊತ್ತಿದೆ ಅದನ್ನ ಅಲ್ಲಿ ಪಟ್ಟಿ ಮಾಡ್ತೀವಿ. ಒಂದು ಫ್ರೇಮ್ ಮಾಡಿ, ಫ್ರೇಮ್ ತರ ಒಂದು ಚೌಕಟ್ ಮಾಡ್ಕೋತೀವಿ. ಹೌದು, ಕರೆಕ್ಟ್, ಕರೆಕ್ಟ್. ಹೆಚ್ಚು ಕಡಿಮೆ ಇಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರದ ರೂಪದಲ್ಲೇ ಬರೀತೀವಿ ನಾವು ಪೂರ್ವಜ್ಞಾನದಲ್ಲಿ. ಓಕೆ ಸರ್, ಓಕೆ ಸರ್. ಸೊ ಇಂಟ್ರೊಡಕ್ಷನ್ ಅಲ್ಲಿ ಕೊನೆಯಲ್ಲಿ ನಾವು ಇನ್ನೇನು ನಾವು ಎಲ್ಲ ಪೂರ್ವಜ್ಞಾನ ಎಲ್ಲ ಟೆಸ್ಟ್ ಮಾಡಾಯ್ತು ಅಂತ ಅನ್ಕೊಳ್ತೀವಲ್ಲ, ಅಲ್ಲಿ ಕೊನೆ ಕನೆಕ್ಟಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಈಗಾಗಲೇ ಏನ್ ಟೆಸ್ಟ್ ಮಾಡಿರ್ತೀವಿ ಅದನ್ನು ಮತ್ತೆ ಸ್ಟೇಟ್ಮೆಂಟ್ ಆಫ್ ಎಂ ನಾವು ಲಿಂಕ್ ಕೊಡೋಕ್ಕೋಸ್ಕರ ಒಂದು ಆಕ್ಟಿವಿಟಿ ಇಟ್ಕೊಳ್ತೀವಿ ಅಲ್ಲಿ. ಹೌದು ಸರ್. ನಾವು ದಿನನಿತ್ಯ ಜೀವನದಲ್ಲಿ ಅನೇಕ ರೀತಿಯ ಚಟುವಟಿಕೆ ಚಲನೆಗಳನ್ನ ನೋಡ್ತಿರ್ತೀವಿ. ಈ ದಿನ ನಾವು ಪ್ರಗತಿಯಲ್ಲಿ ಚಲನೆ ಮತ್ತು ಚಲನೆಯ ಪರಿಕಲ್ಪನೆ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ಈ ತರ ಇಂಟ್ರೊಡಕ್ಷನ್ ಅಲ್ಲಿ ಏನೇನ್ ನಾವು ಟೆಸ್ಟ್ ಮಾಡಿದೀವಿ ಅದನ್ನ ಕನೆಕ್ಟ್ ಮಾಡಿಬಿಟ್ಟು ಗುರಿ ನಿರೂಪಣೆ ಮಾಡ್ತೀವಿ. ಓಕೆ ಸರ್, ಓಕೆ ಸರ್. ಈಗ ಇಂಟ್ರೊಡಕ್ಷನ್ ಸ್ಟೇಜ್ ಆಯ್ತು. ಇಂಟ್ರೊಡಕ್ಷನ್ ಸ್ಟೇಜ್ನ ಅಂತ್ಯದಲ್ಲಿ ಗುರಿ ನಿರೂಪಣೆ ಬರುತ್ತೆ. ಓಕೆ ಸರ್, ಗುರಿ ಸ್ಟೇಟ್ಮೆಂಟ್ ಆಫ್ ಏನು ಸ್ಟೇಟ್ಮೆಂಟ್ ಆಫ್. ಸೊ ನಾವು ಮುಂದಕ್ಕೆ ಹೋಗಕ್ ಮುಂಚೆ ಇಲ್ಲಿ ಈ ಘಟ್ಟದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ಯಾ, ಏನಾದ್ರೂ ಒಂದಿನ ಸ್ಟೂಡೆಂಟ್ಸ್ ಕೇಳ್ಬೋದು? ಒಂದ್ ನಿಮಿಷ, ಈಗ ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳು ಒಂದೀಗ ಇನ್ಸ್ಟ್ರಕ್ಷನ್ ಆಬ್ಜೆಕ್ಟಿವ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಅದೇ ರೀತಿ ಇಂಟ್ರೊಡಕ್ಟರಿ ಆಕ್ಟಿವಿಟೀಸ್ ಯಾವ ತರ ಇರಬೇಕು ಆಕ್ಟಿವಿಟಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರು ನಿಮ್ಮ ಸೈಡ್ ಇಂದ ಪ್ರಶ್ನೆಗಳಿದೆಯಾ? ಕೇಳಪ್ಪ ಸರ್, ಒಂದ್ ಪ್ರಶ್ನೆ ಕೇಳ್ತಾ ಇದಾರೆ ಇಲ್ಲಿ ಅಂಬಿಕಾ ಅನ್ನುವಂತಹ ಒಬ್ಬ ಸ್ಟೂಡೆಂಟ್ ಕೇಳ್ತಾ ಇದಾರೆ. ಹಲೋ, ಹೇಳಿ ಸರ್. ಇವಾಗ ನಾವು ಪೀಠಿಕೆ ಹಂತದಲ್ಲಿ ಇವಾಗ ಹೋದ ತಕ್ಷಣ ಗುಡ್ ಮಾರ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಡೈರೆಕ್ಟ್ ಆಗಿ ನಾನು ಕೆಲವು ಕ್ವಶನ್ ಕೇಳ್ತೀನಿ ಅಂತ ಪಾಠ ಮಾಡ್ಬೋದಾ ಸರ್? ಅಲ್ಲ, ನೀವು ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಎಲ್ಲ ಹೇಳ್ತೀರಿ, ಅದಾದ್ಮೇಲೆ ಒಂದೆರಡು ಹೇಳಿಕೆಗಳನ್ನ ಕೊಡ್ಬೇಕಾಗತ್ತೆ. ನಾವು ನೇರವಾದ ಪ್ರಶ್ನೆಗಳನ್ನ ಕೇಳೋದು ಅಷ್ಟು ಸರಿ ಅಲ್ಲ.
ಈಗಾಗಲೇ ನಿಮ್ಗೆ ಏನ್ ಗೊತ್ತಿದೆ, ಈಗಾಗಲೇ ನೀವೇನ್ ತಿಳ್ಕೊಂಡಿದ್ದೀರಿ ಅಂತನ್ಬಿಟ್ಟು ಒಂದೆರಡು ತರ ಒಂದೆರಡು ಮಾತಾಡಿ ಅವ್ರ ಹತ್ರ ಹೇಳಿಕೆಗಳನ್ನು ಕೊಡಿ. ನೀವು ಸ್ಟ್ರೈಟ್ ಅವೇ ಹೋದ ತಕ್ಷಣ ಪ್ರಶ್ನೆಗಳನ್ನ ನಾವು ಹಾಕಕ್ ಹೋಗ್ಬಾರ್ದು. ಆದಷ್ಟು ಕೂಡ ಇದೆಲ್ಲ ತಿಳ್ಕೊಂಡಿದಿರಲ್ವಾ ನಿಮ್ಗೆ, ಇದೆಲ್ಲ ಗೊತ್ತಿದೆಯಲ್ವಾ ನಿಮ್ಗೆ? ನೀವು ಗೊತ್ತಿರೋದನ್ನ ನಾನೀಗ ಟೆಸ್ಟ್ ಮಾಡಬೇಕು ಅನ್ಕೊಂಡಿದೀನಿ. ನಾನು ಬಿಟ್ಟು ಆಮೇಲೆ ಪ್ರಶ್ನೆಗಳನ್ನ ಕೇಳಕ್ಕೆ ಶುರು ಮಾಡಿ. ನೇರವಾಗಿ ನೀವು ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಅಂತ ತಕ್ಷಣ ಪ್ರಶ್ನೆ ಕೊಟ್ಟೋಗ್ಬೇಡಿ, ಗೊತ್ತಾಯ್ತಲ್ವಾ? ಅವ್ರಿಗೆ ಏನ್ ಗೊತ್ತಿದೆ ಅನ್ನೋದನ್ನ ಒಂದೆರಡು ವಾಕ್ಯದಲ್ಲಿ ಹೇಳಿ ನಂತರ ನೀವು ಪ್ರಶ್ನೆಗಳಿಗೆ ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಓಕೆ ಸರ್, ಈಗ ನನ್ನ ಮೈಂಡ್ ಅಲ್ಲಿ ಒಂದ್ ಎರಡು ಮೂರು ಪಾಯಿಂಟ್ ಬಂತು ಸರ್. ಅಂದ್ರೆ ಇಂಟ್ರೊಡಕ್ಟರಿ ಸ್ಟೇಜ್ ನಲ್ಲಿ ಸ್ಟೂಡೆಂಟ್ಸ್ ಅನ್ನ ಮೋಟಿವೇಟ್ ಮಾಡೋ ತರ ಇರಬೇಕು, ಅವರಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋ ತರ ಇರಬೇಕು. ಅಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಅಲ್ಲೇನೆ ಅವರ ಒಂದು ಇದನ್ನ ಏನು ಮನಸ್ಸನ್ನ ನಮ್ ಕಡೆ ಸೆಳ್ಕೊಳ್ಳೋ ತರ ಇರ್ಬೇಕು. ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ವ ಸರ್. ಅದೊಂದು ಎರಡು ಮೂರು ನಿಮಿಷದಲ್ಲಿ ನಾವು ಥ್ರೋ ಪ್ರೊವೈಡಿಂಗ್ ಆಕ್ಚುವಲ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸರ್, ಒಂದು ಕ್ರಿಟಿಕಲ್ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ರೆ ಅವಾಗ ನಮ್ಗೆ ಡೆವಲಪ್ಮೆಂಟಲ್ ಸ್ಟೇಜ್ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೋತೀರಲ್ವ ಸರ್? ಹೌದು ಸರಿ ಸರ್. ಸರ್, ಅದರಿಂದ ನಾವು ಇಂಟ್ರೊಡಕ್ಟರಿ ಸ್ಟೇಜ್ ಅನ್ನ ಮೋಟಿವೇಶನಲ್ ಸ್ಟೇಜ್ ಅಂತ ಕರ್ಕೋಬಹುದಲ್ಲ ಸರ್? ಮಾನಸಿಕವಾಗಿ ಸಿದ್ಧಗೊಳಿಸೋದು. ಮಾನಸಿಕವಾಗಿ ಸಿದ್ಧಗೊಳಿಸುವಂತಹ ಒಂದು ಹಂತ ಆಗುತ್ತೆ. ಅಪೇಕ್ಷೆ ಹೇಳ್ತೀವಿ ನಾವು, ಅಂದ್ರೆ ಒಂದು ಕ್ಯೂರಿಯಾಸಿಟಿ ಬರ್ಬೇಕು ಅವರಲ್ಲಿ, ಕುತೂಹಲ ಉಂಟಾಗ್ಬೇಕು, ಕ್ಯೂರಿಯಾಸಿಟಿ ಬರ್ಬೇಕು, ಆಸಕ್ತಿ ಉಂಟಾಗ್ಬೇಕು, ಮುಂದೆ ನೇಷನ್ ಹೇಳ್ತಾರೆ ಅದನ್ನ ತಿಳ್ಕೊಳ್ಬೇಕು ಅನ್ನೋ ಒಂದು ಅಪೇಕ್ಷೆ ಉಂಟಾಗ್ಬೇಕು. ಅದಕ್ಕೋಸ್ಕರ ನಾವು ಈ ಒಂದು ಹಂತವನ್ನು ಇಟ್ಕೊಂಡಿರ್ತೀವಿ. ಓಕೆ ಸರ್, ಹೇಳಿ ಸರ್. ತುಂಬಾ ಸುದೀರ್ಘವಾಗಿರ್ಬಾರ್ದು, ಹೌದು, ತುಂಬಾ ಇಂಟ್ರೊಡಕ್ಷನ್ ಆಗೋಗ್ಬಾರ್ದು, ತುಂಬಾ ಸಂಕ್ಷಿಪ್ತನಾಗೋಗ್ಬಾರ್ದು, ಒಂದು ನಿಮಿಷದಲ್ಲೇ ಮುಗಿದೋಗ್ಲೂಬಾರ್ದು. ಒಂದು ಮೂರ್ ನಾಲ್ಕು ನಿಮಿಷ ಅವ್ರನ್ನ ಮಾನಸಿಕವಾಗಿ ಹದಗೊಳಿಸೋದಕ್ಕೋಸ್ಕರ ಒಂದು ಮೂರ್ ನಾಲ್ಕು ನಿಮಿಷ ನಾವು ಇದೆ ಸಾಕಷ್ಟು ಸಮಯವನ್ನು ವಿನಿಯೋಗಿಸಿ ಅವ್ರನ್ನ ಮಾನಸಿಕವಾಗಿ ತಯಾರಿ ಮಾಡ್ಬೇಕು. ಅದು ಜ್ಞಾಪಕ ಇಟ್ಕೊಂಡಿರ್ಬೇಕು. ತುಂಬಾ ತುಂಬಾ ಸಂಕ್ಷಿಪ್ತವಾಗೂ ಇರಬಾರ್ದು, ತುಂಬಾ ಸುದೀರ್ಘವಾಗೂ ಇರಬಾರ್ದು. ಓಕೆ ಸರ್. ಇವಾಗ ಮುಂದೆ ಡೆವಲಪ್ಮೆಂಟಲ್ ಸ್ಟೇಜ್ಗೆ ಓಕೆ ಹಲೋ 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 ಸರ್, ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಇದ್ದಾರೆ ಸರ್ ಯಾರೊಬ್ರು ಸ್ಟೂಡೆಂಟ್. ಕೇಳ್ತಾ ಇದ್ದಾರೆ ಸರ್. ಗುಡ್ ಈವ್ನಿಂಗ್ ಸರ್. ಹೇಳಿ, ಕೇಳಿಸ್ತಾ ಇದೆ ಸರ್. ನಾವು ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಸೈನ್ಸ್ ಕ್ವೆಶನ್ ಮಾಡಿ ಮತ್ತೆ ಆನ್ಸರ್ ಪಡ್ಕೊಳ್ಳೋದು ಬೇರೆ ಯಾವ ಮೆಥಡ್ ಇಂದ ಕೇಳಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಸರ್? ಅವ್ರಿಗೆ ಇಂಟ್ರೊಡಕ್ಷನ್ ಕೊಟ್ರೆ, ಬೇರೆ ಯಾವ ಮೆಥಡ್ ಇಂದ ಇಂಟ್ರೊಡಕ್ಷನ್ ಕೊಟ್ರೆ ಮಕ್ಕಳಿಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಗೊತ್ತಾಗ್ಬೇಕಾಗಿತ್ತು. ಇಂಟ್ರೊಡಕ್ಷನ್ ಬೇಕು ಅಂತಂದ್ರೆ ಸಾಧ್ಯವಾದ್ರೆ ಕೆಲವು ಸರಿ ಒಂದ್ ಕತೆ ಹೇಳ್ಬೋದು, ಒಂದ್ ಸಣ್ಣ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ಬೋದು. ಉದಾಹರಣೆಗೆ ಆರ್ಕಿಮಿಡಿಸ್ ಪಾಠ ಮಾಡ್ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ಚಾರಿತ್ರಿಕ ಒಂದು ಘಟನೆಯನ್ನು ನಾವು ಹೇಳ್ಬೋದು. ಅದನ್ನ ಹೇಳೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಮೋಟಿವೇಟ್ ಮಾಡ್ಬೋದು. ಎಲ್ಲಾ ಸಂದರ್ಭದಲ್ಲೂ ಅದೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಕೆಲಸರಿ ಒಂದು ಕತೆ ಹೇಳ್ಬೋದು, ಕೆಲಸರಿ ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಮಾಡ್ಬೋದು. ಉದಾಹರಣೆಗೆ ಒಂದು ಒಂದು ಬೀಕರ್ ನಲ್ಲಿ ನೀರ್ ತಗೊಂಡು ನೀರಿನ ಮೇಲೆ ಒಂದು ಸಣ್ಣ ರೇಸರ್ ಬ್ಲೇಡ್ನ ನಾವು ಅದ್ರ ಮೇಲೆ ತೇಲು ಹಾಕ್ ಮಾಡ್ಬೋದು. ನೋಡಿ, ಈಗ ನಿಮ್ಮ ವೀಕ್ಷಣೆ ಏನು ಅಂತ ಕೇಳ್ಬೋದು. ಅವರು ಇಲ್ಲ, ನೀರ್ ಮೇಲೆ ಬೇಡ ಸೇರ್ತಾ ಇದೆ ಅಂತ ಹೇಳ್ತಾರೆ ಅವ್ರು. ಈಗ ನೋಡಿ, ನಾನು ಒಂದು ಬೆಳ್ಳಿಂದ ಬೇಡಿಂದ ಅದನ್ನ ಒಂದು ಸಣ್ಣ ಬಲ ಪ್ರಯೋಗ ಮಾಡ್ತೀನಿ, ಕೆಳಗೆ ತಲ್ತೀನಿ, ನೋಡಿ ಏನಾಗುತ್ತೆ ಅಂತ ಕೇಳ್ತೀನಿ. ಅವರ ವೀಕ್ಷಣೆ ಏನು ಅಂತ ಕೇಳ್ತೀನಿ, ಬ್ಲೇಡು ನೀರು ಒಳಗಡೆ ಮುಳುಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿಬಿಟ್ಟು ನಾನು ಕೇಳ್ಬೋದು, ಮೊದಲು ಬ್ಲೇಡು ತೇಲ್ತಾ ಇತ್ತು ನಾವು ಇಟ್ಟಾಗ, ಆನಂತರ ನಾನು ಒಂದು ಬೆಳೆ ಮೂಲಕ ಅದನ್ನು ತಳ್ಳಿದಾಗ ಕೆಳಗಡೆ ಮುಳುಗ್ತು ಅದು. ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ತಿಳ್ಕೊಳ್ಳೋ ಶಿಕ್ಷಣ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ವಿಷಯ ನಾವು ಇವಾಗ ತಿಳ್ಕೊಳ್ತಾ ಇದ್ದೀವಿ ಇವತ್ತು ಅಂತಂದ್ಬಿಟ್ಟು ನಾವು ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಹೇಳ್ಕೊಂಡು ಹೋಗ್ಬೇಕು ಅಂತಂದ್ರೆ ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಮಾಡ್ಬೋದು, ಕತೆ ಹೇಳ್ಬೋದು, ಯಾವ್ದಾದ್ರು ಒಂದು ಅವ್ರಿಗೆ ವಿಷಯ ತಿಳ್ಕೊಳ್ಳೋಕೋಸ್ಕರ ಒಂದು ನೆರೇಟ್ ಮಾಡ್ಬೋದು, ಬೇಕಾದ್ರೆ ಯಾವ್ದೋ ಒಂದು ಪತ್ರಿಕೆಯಲ್ಲಿ ಬಂದಿರುವಂತಹದ್ದು ಒಂದು ವಿಷಯವನ್ನ ಕೂಡ ಓದಿ ಹೇಳ್ಬೋದು ಅವ್ರಿಗೆ. ಬೇರೆ ಬೇರೆ ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳನ್ನ ಮಾನಸಿಕವಾಗಿ ನಾವು ಸಿದ್ಧಗೊಳಿಸೋಕೆ ಸಾಧ್ಯ ಇದೆ. ಈಗ ಪ್ರಶ್ನೋತ್ತರದ ಮೂಲಕ ನಾವು ಪೂರ್ವ ಒಂದು ಪೀಠಿಕೆಯನ್ನು ಹಾಕ್ಬೇಕು ಅಂದಾಗ ಅದು ಬರೀ ಜ್ಞಾನಕ್ಕೆ ಮಾತ್ರ ಸಂಬಂಧಪಟ್ಟಿರ್ಬೇಕಾ, ಅಥವಾ ಯಾವ ತರ ಆ ಕ್ವಶನ್ ನಾವು ಕೇಳೋ ಕ್ವಶನ್ಗಳು ಯಾವ ಒಂದು ಮಟ್ಟದಲ್ಲಿ ಇರ್ಬೇಕು ಅಂತ ಒಟ್ಟಿನಲ್ಲಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಅವತ್ತು ಏನ್ ಪಾಠ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ವಿದ್ಯಾರ್ಥಿಗಳು ತಿಳ್ಕೊಂಡಿದಾರ ಅದನ್ನ ಅವ್ರಿಗೆ ಹೇಳಿದ್ರು ಅವ್ರಿಗೆ ಆ ಸಂಬಂಧಪಟ್ಟಿರ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನೇ ನಾವು ಕೇಳ್ಬೇಕು, ಅದಕ್ಕೆ ಕೇಳಿದಾಗ ಮಾತ್ರ ಅವರು ಕುತೂಹಲ ಬೆಳೆಸ್ಕೊಳಕ್ ಆಗುತ್ತೆ, ಆಸಕ್ತಿ ಉಂಟು ಮಾಡ್ಕೊಳಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ,
ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್, ಇನ್ನೊಂದು ಪ್ರಶ್ನೆ ಸರ್, ಪಿಟಿಕೆ ಹಂತದಲ್ಲಿ ನಾವು ಮಿನಿಮಮ್ ಎಷ್ಟು ಕ್ವಶನ್ ಕೇಳ್ಬೇಕು ಸರ್? ಓಕೆ, ಇಷ್ಟೇ ಪ್ರಶ್ನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ನೀವು ಬಹುಶಃ ಸುದೀರ್ಘವಾದಂತಹ ಪ್ರಶ್ನೆಗಳು ಅವತ್ತಿಗೆ ಸಂಬಂಧಪಟ್ಟಂತ ಎರಡೇ ಪ್ರಶ್ನೆ ಕೇಳಿರ್ಬೋದು, ಬಹುಶಃ ಅದು ಎರಡೇ ಪ್ರಶ್ನೆಯಿಂದ ವಿದ್ಯಾರ್ಥಿಗಳು ಮಾನಸಿಕವಾಗಿ ಸಿದ್ಧಗೊಳ್ಬೋದು, ಕೆಲ ಸರಿ 4-5 ಪ್ರಶ್ನೆಗಳು ಕೂಡ ಆಗಿರ್ಬೋದು. ಇಷ್ಟೇ ಪ್ರಶ್ನೆ ಅಂತೆಲ್ಲ ಒಟ್ಟಲ್ಲಿ ನೀವು ಹಿಂದಿನ ದಿನ ನೀವು ಪಾಠ ಮಾಡಿರ್ತೀರಿ, ಅದನ್ನ ಕವರ್ ಮಾಡೋದಕ್ಕೋಸ್ಕರ ಹಿಂದೆ ಏನೇನು ಹೇಳ್ಕೊಟ್ಟಿರ್ತಿರಲ್ಲ, ನಾವು ಹಿಂದಿನ ತರಗತಿಯಲ್ಲಿ ಈ ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಅದು 3-4 ವಿಷಯ ಹೇಳ್ಕೊಟ್ಟಿದ್ರೆ 3-4 ವಿಷಯದಲ್ಲಿ 3-4 ಪ್ರಶ್ನೆಗಳನ್ನು ಕೇಳ್ಬೋದು. ಉದಾಹರಣೆಗೆ ಈಗ ನೀವು ನ್ಯೂಟನ್ನ ಮೊದಲನೇ ನಿಯಮ ಮಾತ್ರ ಪಾಠ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಫಸ್ಟ್ ಡೇ, ಅದಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳು ಸನ್ನಿವೇಶಗಳು ಡೆಮಾನ್ಸ್ಟ್ರೇಷನ್ ಇವೆಲ್ಲ ಮಾಡ್ತೀವಿ. ನೀವು 2ನೇ ಪಾಠಕ್ಕೆ ಹೋದಾಗ ಹಿಂದಿನ ಪಾಠದಲ್ಲಿ ನ್ಯೂಟನ್ ಚಲನೆಯ ಮೊದಲ ನಿಯಮ ತಿಳ್ಕೊಂಡ್ವಿ, ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಉದಾಹರಣೆಗಳನ್ನ ಕೂಡ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ನ್ಯೂಟನ್ ಚಲನೆಯ ಮೊದಲ ನಿಯಮ ಏನು ಅಂತ ಕೇಳ್ಬಹುದು, ಅಥವಾ ನ್ಯೂಟನ್ ಚಲನೆ 2ನೇ ನಿಯಮಕ್ಕೆ ನಾವು ಪಾಠ ಮಾಡಕ್ ಬರ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ವಿಷಯಗಳು ಬರುತ್ತೆ, ಫೋರ್ಸ್ ಮತ್ತೆ ಆಕ್ಸಿಲರೇಷನ್ ಮಾಸ್ ಇತ್ಯಾದಿಗಳನ್ನ ಅವ್ರ ಏನ್ ಗೊತ್ತಿದೆ ಅದನ್ನ ಟೆಸ್ಟ್ ಮಾಡೋದಕ್ಕೆ ಆ ತರ ಕೂಡ ಪ್ರಶ್ನೆಗಳನ್ನ ಕೇಳ್ಬಹುದು. ಸೊ ಇಷ್ಟೇ ಕೇಳ್ಬೇಕು ಅಂತ ಯಾವುದೇ ನಿಯಮ ಇಲ್ಲ. ಒಟ್ಟಿನಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಮಾಡಿದಂತ ಪಾಠವನ್ನ ಟೆಸ್ಟ್ ಮಾಡಬೇಕು, ಹೀಗೆ ಆವತ್ತಿನ ಪಾಠಕ್ಕೆ ವಿದ್ಯಾರ್ಥಿಗಳು ಅಣಿಗೊಳ್ಬೇಕು. ಅದಕ್ಕೆ ಅನುಗುಣವಾಗಿ ಎರಡು ಪ್ರಶ್ನೆ ಆಗ್ಬೋದು, 4 ಪ್ರಶ್ನೆ ಆಗ್ಬೋದು, 5 ಪ್ರಶ್ನೆ ಆಗ್ಬೋದು, ಸಂಖ್ಯೆ ಮುಖ್ಯ ಅಲ್ಲ. ನಾವು ಯಾವ ರೀತಿ ಎಫೆಕ್ಟ್ ಕ್ರಿಯೇಟ್ ಮಾಡ್ತೀವಿ ಒಂದು 3-4 ನಿಮಿಷದಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್. ಓಕೆ ಸರ್, ಕೇಳಿ ಕೇಳಿ ಸರ್. ಪೀಠಿಕೆ ಹಂತದಲ್ಲಿ ಟೀಚಿಂಗ್ ಗೈಡ್ ಯೂಸ್ ಮಾಡ್ಕೊಂಡು ಪೀಠಿಕೆ ಕೊಡ್ಬೋದಾ? ಏನಂದ್ರೆ ಪೀಠಿಕೆ ಹಂತದಲ್ಲಿ ಟೀಚಿಂಗ್ ಗೈಡ್ ಯೂಸ್ ಮಾಡ್ಕೊಂಡು ಪೀಠಿಕೆ ಕೊಡ್ಬೋದಾ ಅಂತ ಹೇಳಿ ಸರ್. ಅದು ಅವರು ಕೇಳಿದಂತ ಪ್ರಶ್ನೆ ಏನು ಅಂತಂದ್ರೆ, ನಾವು ಇಂಟ್ರೊಡಕ್ಷನ್ ಅನ್ನ ಕೊಡುವಾಗ ಟೀಚಿಂಗ್ ಏಡ್ ಅನ್ನ ಯೂಸ್ ಮಾಡಬಹುದೇ ಅಂತ ಕೇಳಿದ್ರು ಸರ್. ಖಂಡಿತ ಖಂಡಿತ ಖಂಡಿತ. ಈಗ ನಾನು ಹಿಂದೆ ಹೇಳಿದೆ ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಕೊಡಬಹುದು ಅಂತನ್ಬಿಟ್ಟು, ಅದೇ ಒಂದು ಬೀಕರ್ ನಲ್ಲಿ ನೀರ್ ತಗೊಂಡು ಒಂದು ಬ್ಲೇಡ್ ಅನ್ನ ತೇಲ್ಬಿಟ್ಟಾಗ ಅದು ಹೇಗೆ ತೇಲುತ್ತೆ ಆಮೇಲೆ ಮುಳುಗುತ್ತೆ ಅಂತ ನಾನು ಟೀಚಿಂಗ್ ಏಡ್ ಉಪಯೋಗಿಸ್ಕೊಳ್ತಾಗಿಲ್ಲ. ಒಂದು ಚಾರ್ಟ್ ಏನಾದ್ರು ಬರ್ಕೊಂಡು ಬಂದು ಅದನ್ನು ತೋರಿಸಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ಬೋದು. ಟೀಚಿಂಗ್ ಏಡ್ ಕೊನೆ ಹಂತದಲ್ಲೇ ಕೇಳ್ಬೇಕು ಅಥವಾ ಡೆವಲಪ್ಮೆಂಟ್ ಅಲ್ಲೇ ಕೇಳ್ಬೇಕು ಅಂತ ಏನ ಪ್ರಾರಂಭನೂ ಕೇಳ್ಬೋದು, ಉಪಯೋಗಿಸ್ಕೊಳ್ಬಹುದು. ಆರ್ ಸ್ಟೂಡೆಂಟ್ಸ್ ಭಾವಚಿತ್ರ ತೋರಿಸ್ಕೊಂಡು ಪೀಠಿಗೆ ಕೊಡೋ ರೀತಿ ಇದ್ರಲ್ಲಿ ಯೂಸ್ ಮಾಡ್ಕೋಬೋದಾ ಅಂತ ಟೀಚಿಂಗ್ ಏಡ್. ಇನ್ನೊಂದ್ಸರಿ ಪ್ರಶ್ನೆ ಕೇಳಿ ಸರ್. ಅಂದ್ರೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಆರ್ಟ್ಸ್ ವಿದ್ಯಾರ್ಥಿಗಳು ಪಾಠ ಮಾಡುವಾಗ, ಈಗ ಸಪೋಸ್ ಗಾಂಧೀಜಿ ಅವ್ರ ಬಗ್ಗೆ ಪಾಠ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ ಸರ್, ಅವಾಗ ಸಾಮಾನ್ಯವಾಗಿ ಇಂಟ್ರೊಡಕ್ಷನ್ ಏನ್ ಮಾಡ್ತಾರ ಅಂದ್ರೆ ಗಾಂಧೀಜಿ ಅವರ ಚಿತ್ರಪಟವನ್ನ ತೋರಿಸ್ಬಿಟ್ಟು ಈ ಚಿತ್ರಪಟದಲ್ಲಿ ಇರುವಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ಅಲ್ವಾ ಸರ್? ಆ ರೀತಿ ಏನಾದ್ರೂ ನಾವು ಉಪಯೋಗಿಸ್ಕೋಬಹುದಾ ಅಂತ ಕೇಳ್ತಾ ಇದಾರೆ ಸರ್ ಇವ್ರ ಪ್ರಶ್ನೆನ. ಅಲ್ಲ, ಅದು ಅವತ್ತಿನ ಪಾಠಕ್ಕೆ ಸಂಬಂಧಪಟ್ಟಿರುತ್ತೆ. ನಾನು ಹೇಳ್ತೇನೆ, ಇವತ್ತಿನ ಅವತ್ತಿನ ಪಾಠಕ್ಕೆ ಆರ್ಕಿಮಿಡಿಸ್ ನೀವು ತತ್ವಗಳನ್ನು ಪಾಠ ಮಾಡ್ಬೇಕು ಅನ್ಕೊಂಡಿರ್ತೀರಿ, ಆರ್ಕಿಮಿಡಿಸ್ ಭಾವಚಿತ್ರವನ್ನು ತೋರಿಸಬೇಕಾದ್ರೆ ಕೇಳ್ಬೋದು. ಓಕೆ, ಇದು ಭಾವಚಿತ್ರ ಅಂತ ನೋಡಿ ಕೇಳ್ಬೋದು. ಬರೀ ಭಾವಚಿತ್ರ ಮಾತ್ರ ಅಂತಲ್ಲ, ನಾನು ಹೇಳ್ದಂಗೆ ಬೇರೆ ತರ ಟೀಚಿಂಗ್ ಏಡ್ ಕೂಡ ಆಗಿರ್ಬೋದು. ಓಕೆ, ಅದು ಆರ್ಕಿಮಿಡಿಸ್ ಯೂಸ್ ಮಾಡ್ಕೊಳ್ಬಹುದು, ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಬೇರೆ ರೀತಿ ಟೀಚಿಂಗ್ ಏಡ್ ಅಂದ್ರೆ, ಈಗ ಸಪೋಸ್ ನಾವು ಬೆಳಕಿನ ವಕ್ರೀಭವನ ಪಾಠ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳೋಣ ಸರ್, ಅವಾಗ ಒಂದು ಚಿತ್ರಪಟ ಮಾಡ್ಕೋಬಹುದಲ್ವಾ ಸರ್? ಏನಂತಂದ್ರೆ, ಈ ಸೂರ್ಯ ಉದಯ ಆಗ್ಲಿಕ್ಕೂ ಮೊದಲು ಮತ್ತೆ ಸೂರ್ಯ ಮುಳುಗಿದ ನಂತರ ಏನಾಗುತ್ತಪ್ಪ ಅಂದ್ರೆ ಮಸುಕಾದಂತಹ ಕೆಂಪು ಬೆಳಕನ್ನ ನಾವು ನೋಡ್ತೀವಿ. ಆ ರೀತಿಯಾದಂತಹ ಸ್ವಲ್ಪ ಒಳ್ಳೆ ಆರ್ಟಿಸ್ಟ್ ಹತ್ರ ಒಂದು ಚಿತ್ರವನ್ನ ಆ ರೀತಿ ಇರುವಂತ ಸಿಚುವೇಶನ್ ಬಿಡಿಸ್ಬಿಟ್ಟು ಅದನ್ನು ಎಲ್ಲೋ ಆ ಸಿಚುವೇಶನ್ ಯೂಸ್ ಮಾಡ್ಕೊಂಡು ಕೇಳ್ಬೋದಲ್ವಾ ಸರ್ ಒಂದು ಪ್ರಶ್ನೆ, ಇದಕ್ಕೆ ಕಾರಣ ಏನು ಅಂತ ಕೇಳ್ಬೋದು. ಈ ರೀತಿ ನಾವು ಬೇಕಾದ್ರೆ ಚಿತ್ರಪಟಗಳನ್ನು ಉಪಯೋಗಿಸ್ಕೋಬಹುದು. ಕೇಳ್ಬೋದು, ಪರಿಣಾಮಗಳನ್ನ ಇಟ್ಕೊಂಡು ಮುಂದುವಾಗಿ ಪಾಠ ಸಿಟಿಗೆ ಮಾಡ್ಬೋದು, ಹಾಗೂ ಕೊಡ್ಬೋದು. ಅವ್ರಿಗೆ ಕುತೂಹಲ ಉಂಟಾಗ್ಬೇಕು, ಅವರಲ್ಲಿ ಆಸಕ್ತಿ ಉಂಟಾಗ್ಬೇಕು. ಹೌದು ಸರ್, ಆತರ ಪ್ರಶ್ನೆಗಳನ್ನು ಕೇಳ್ಬೋದು. ಆತರ ಸಂಬಂಧಪಟ್ಟಂತ ರೇಖಾಚಿತ್ರಗಳಿರ್ಬೋದು, ರೈ ಡಯಾಗ್ರಾಮು, ಬೇರೆ ಯಾವುದೇ ಚಾರ್ಟ್ ಇರ್ಬೋದು, ಅದನ್ನು ಕೂಡ ಬಳಸ್ಕೊಳ್ಬಹುದು. ಆಗ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಮುಂದೆ ಡೆವಲಪ್ಮೆಂಟಲ್ ಸ್ಟೇಜ್ ಹೋಗೋಣ. ಪೀಠಿಗೆ ಹಂತ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೆಕ್ಸ್ಟ್ ಡೆವಲಪ್ಮೆಂಟ್ ಸ್ಟೇಜ್ ಅಥವಾ ಬೆಳವಣಿಗೆ ಹಂತ ಅಂತ ಬರುತ್ತೆ. ಇಲ್ಲಿ ನಾವು ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಯಾವ್ಯಾವ ವಿಷಯಗಳನ್ನ ಪಾಠ ಮಾಡ್ಬೇಕು ಅಂತ ಫಸ್ಟ್ ಗುರುತಿಸ್ಕೊಂಡಿರ್ತೀವಲ್ಲ, ಅದನ್ನ ಹಂತ ಹಂತವಾಗಿ ಕ್ರಮಬದ್ಧವಾಗಿ ನಾವು ಅದನ್ನ
ಪ್ರಸ್ತುತ ಪಟ್ಕೊಂಡು ಹೋಗೋದು. ಓಕೆ ಸರ್. ಈಗ ಆ ದಿನದ ಪಾಠದಲ್ಲಿ ನಾವು ಜವ ವೇಗ ಬೇರೆ ಬೇರೆ ರೀತಿಯ ವೇಗ ಇತ್ಯಾದಿಗಳನ್ನು ಹೇಳಬೇಕಾಗುತ್ತೆ. ಸೊ ಕ್ರಮವಾಗಿ ಜವ ಅಂದ್ರೇನು, ಸರಾಸರಿ ಜವ ಅಂದ್ರೇನು, ಮತ್ತೆ ಜವನ್ನ ಯಾವ ರೀತಿ ನಾವು ಅದರ ಸಂಬಂಧಪಟ್ಟಂತ ಮೂಲಮಾನ ಏನು, ನಂತರ ವೇಗ ಅದರ ವ್ಯಾಖ್ಯೆ ಏನು, ಈ ರೀತಿ ನಾವು ಯಾವ ರೀತಿ ಪಾಠವನ್ನು ಮಾಡಬೇಕು ಅಂದ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ಅನುಗುಣವಾಗಿ ನಾವಿಲ್ಲಿ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಅದನ್ನೆಲ್ಲ ಬರ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ. ವಿಷಯವನ್ನು ಎರಡನೇ ಕಾಲಮಲ್ಲಿ ಬರ್ಕೊಳ್ತೀವಿ. ಇಲ್ಲಿ ಡೆವಲಪ್ಮೆಂಟ್ ಸ್ಟೇಜಲ್ಲಿ ನಮ್ಮ ಕಾಲೇಜಲ್ಲಿ ನಾವು 4 ಕಾಲಮ್ ಬಳಸ್ಕೊಳ್ತೀವಿ. ಹೌದು ಸರ್. ಏನೇನು ಸರ್ ಅದು 4 ಕಾಲಮ್ಸ್? ಫಸ್ಟ್ ಕಾಲಮ್ನು ನಾವು ನಿರ್ದಿಷ್ಟೀಕರಣಗಳು, ಸ್ಪೆಸಿಫಿಕೇಶನ್ ಅಂದ್ಬಿಟ್ಟು. ಓಕೆ ಸರ್. ಅದು ಸ್ವಲ್ಪ ಕಾಲೇಜಿಂದ ಕಾಲೇಜಿಗೆ ಬದಲಾವಣೆ ಆಗ್ಬೋದು, ಬಟ್ ನಮ್ಮ ಕಾಲೇಜಲ್ಲಿ ಈ ಥರ ಮಾಡ್ಕೊಳ್ತೀವಿ. ಮೊದಲನೇ ಕಾಲಮ್ ಸ್ಪೆಸಿಫಿಕೇಶನ್. ಓಕೆ ಸರ್. ಸೆಕೆಂಡ್ ಕಾಲಮು ಕಂಟೆಂಟ್. ಓಕೆ ಸರ್. ಮೂರನೇ ಕಾಲಮು ಟೀಚಿಂಗ್ ಲರ್ನಿಂಗ್ ಆಕ್ಟಿವಿಟೀಸ್. ಓಕೆ ಸರ್. ಕೊನೆ ಕಾಲಮು ಎವಾಲ್ಯುಯೇಷನ್ ಮೌಲ್ಯಮಾಪನ. ಮೌಲ್ಯಮಾಪನ. ಓಕೆ ಸರ್. ಅಂದ್ರೆ ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಕಂಟೆಂಟ್ ಅನಾಲಿಸ್ ಬರ್ಕೊಂಡ್ಬಿಡ್ತಾರೆ ಸರ್, ನಂತರ ಸ್ಪೆಸಿಫಿಕೇಶನ್ಸ್. ಅಂದ್ರೆ ನೀವು ಬರೆ ಅಂತಿದ್ದು ಒಂದ್ ರೀತಿನಲ್ಲಿ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಆದಂಗಾಯ್ತು. ಅಂದ್ರೆ ಮೊದಲನೇ ಕಾಲಮಲ್ಲೇ ಏನೇನ್ ಸಾಮರ್ಥ್ಯಗಳನ್ನ ಅವರು ಬೆಳೆಸ್ಕೋತಾರ ಅನ್ನೋದನ್ನ ತನ್ನಂಗಾಯ್ತಲ್ವ ಸರ್? ಓಕೆ ಸರ್. ಹೇಳಿ ಸರ್, ಅದರ ಪ್ರಕಾರನೇ ಹೇಳಿ. ಡೆವಲಪ್ಮೆಂಟ್ ಸ್ಟೇಜ್ ಬೆಳವಣಿಗೆ ಅಂತ ಬಂದಾಗ ಎರಡನೇ ಕಾಲಮ್ ಹೇಳ್ತಾರಲ್ಲ, ಕಾಲಮನ್ನೇ ನಾವು ನೋಡ್ಕೊಂಡು ಹೋಗ್ಬೇಕು. ಮೊದಲಿಂದ ಕೊನೆಯವರೆಗೂ ಕೂಡ ನಾವು ಆ ದಿನದ ಪಾಠದಲ್ಲಿ ಏನೇನ್ ವಿಷಯಗಳನ್ನ ವಿದ್ಯಾರ್ಥಿಗಳು ಕಲಿಸ್ತೀವಿ ಅದನ್ನೆಲ್ಲ ಅಲ್ಲಿ ಬರ್ದಿರ್ತೀವಿ ನಾವು ಕ್ರಮಬದ್ಧವಾಗಿ. ಒಂದಾದ ನಂತರ ಡೆಫಿನೇಷನ್ಗಳು, ಆಮೇಲೆ ಅದರ ವಿಸ್ತರಣೆ, ಉದಾಹರಣೆಗಳು ಇತ್ಯಾದಿಗಳನ್ನೆಲ್ಲ ಎರಡನೇ ಕಾಲಮ್ ನೋಡಿದ್ರೆ ಅದೇ ಕಾಣ್ಸುತ್ತೆ. ಇದು ನಥಿಂಗ್ ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ಸಂಗ್ರಹಿಸಿರುವ ಅಂಶಗಳನ್ನ ಸ್ವಲ್ಪ ವಿಸ್ತರಿಸಿ ಸ್ವಲ್ಪ ಅದನ್ನ ಕ್ರಮವನ್ನು ಚೇಂಜ್ ಮಾಡಿ ಅದನ್ನ ಪಟ್ಟಿ ಮಾಡಿರ್ತೀವಿ. ಅನಲೈಸ್ ಮಾಡಿ ಬರ್ದಿರ್ಬೇಕಲ್ವಾ? ಕೇಳಿಸ್ತಾ ಇಲ್ಲ. ಅಂದ್ರೆ ಏನು ಅಂತಂದ್ರೆ ಇಲ್ಲಿ ನಾವು ಪರಿಪೂರ್ಣವಾಗಿ ಅದನ್ನ ವಿಶ್ಲೇಷಣೆ ಮಾಡಿ ಅಲ್ಲಿ ಬಂದಂತಹ ಎಲ್ಲವನ್ನು ಕೂಡ ವೈಜ್ಞಾನಿಕ ಜ್ಞಾನದ ಘಟಕಾಂಶಗಳಿವೆ ಅಲ್ಲ ಸರ್, ಅವೆಲ್ಲವನ್ನೂ ಕೂಡ ಕ್ರಮಬದ್ಧವಾಗಿ ಪಟ್ಟಿ ಮಾಡೋದಲ್ವಾ ಸರ್? ಹೌದು. ಅದೇ ಅವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂಗೆ ಏನೇನು ವಿಷಯಗಳು ಬರುತ್ತೆ ಅದನ್ನ ವಿಶ್ಲೇಷಣೆ ಮಾಡಿಕೊಂಡು, ಈಗ ಅದ್ರ ಸತ್ಯಾಂಶಗಳು ಇರ್ಬೋದು, ಪರಿಕಲ್ಪನೆಗಳು ಬರ್ಬೋದು, ನಿಯಮಗಳು ಬರ್ಬೋದು, ಅದನ್ನೆಲ್ಲವನ್ನ ಕೂಡ ಯಾವ ಕ್ರಮದಲ್ಲಿ ನಾವು ಹೇಳ್ಬೇಕು ಅದನ್ನೆಲ್ಲ ಬರ್ಕೊಂಡು ಹೋಗೋದು. ಕರೆಕ್ಟ್. ಅದಾದ್ರೆ ಎರಡನೇ ಕಾಲಮ್ ಕಂಟೆಂಟ್ ಆಯ್ತಲ್ಲ, ಮೂರನೇ ಕಾಲಮ್ ಅಲ್ಲಿ ಬೋಧನಾ ಕಲಿಕೆ ಚಟುವಟಿಕೆಗಳು. ನಾವು ಎರಡನೇ ಕಾಲಮ್ ಅಲ್ಲಿ ಏನೇನು ಕಂಟೆಂಟ್ ಬರ್ಕೊಂಡಿರ್ತೀವೋ ಅದನ್ನ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ನಾವು ಏನ್ ಮಾಡ್ತೀವಿ, ಯಾವ ವಿಧಾನವನ್ನು ಅನುಸರಿಸ್ತೀವಿ, ನಾವು ಯಾವ ಕ್ರಮವನ್ನು ಅನುಸರಿಸ್ತೀವಿ ಅಂತ ಮೂರನೇ ಕಾಲಮ್ ಅಲ್ಲಿ ಬರ್ತೀವಿ. ಅದೇ ಬೋಧನೆ ಕಲಿಕೆ ಚಟುವಟಿಕೆಗಳು. ಶಿಕ್ಷಕ ಏನ್ ಮಾಡ್ತಾರೆ, ಶಿಕ್ಷಕ ವಿವರಿಸ್ತಾನೆ, ಶಿಕ್ಷಕ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ, ಶಿಕ್ಷಕ ಯಾವ್ದೋ ಒಂದು ಪ್ರಯೋಗ ಮಾಡಿ ತೋರಿಸ್ತಾರೆ, ಶಿಕ್ಷಕ ಚಿತ್ರಪಟವನ್ನು ಬಳಸ್ಕೊಳ್ತಾನೆ, ಶಿಕ್ಷಕ ಏನ್ ಮಾಡ್ತಾನೆ, ಶಿಕ್ಷಕ ಏನೇನ್ ಮಾಡ್ತಾನೆ ಅನ್ನೋದನ್ನೆಲ್ಲ ಅಲ್ಲಿ ಕಂಡು ಬರುತ್ತೆ. ಅದನ್ನ ಬೇಕು ಅಂತಂದ್ರೆ ಶಿಕ್ಷಕರು ಕೇಳುವಂತಹ ಪ್ರಶ್ನೆಗಳನ್ನು ಬರಿಬೋದಲ್ವಾ ಸರ್ ಅಲ್ಲಿ? ಎಲ್ಲ ರೀತಿಯ ಚಟುವಟಿಕೆಗಳು, ಬೋಧನಾ ಕಲಿಕೆ ಚಟುವಟಿಕೆಗಳು ಇನ್ಕ್ಲೂಡಿಂಗ್ ಕ್ವಶನ್ಸ್, ಕ್ವಶನ್ಸ್ ಏನೇನ್ ಬಳಸ್ಕೊಳ್ತೀವಿ ಅದೆಲ್ಲ ಮೂರನೇ ಕಾಲಮ್ ಅಲ್ಲಿ ಬರುತ್ತೆ. ಬೋಧನಾ ಕಲಿಕೆ ಚಟುವಟಿಕೆಗಳು, ಶಿಕ್ಷಕ ವಿವರಿಸ್ತಾರೆ, ಶಿಕ್ಷಕರು ಈ ಉದಾಹರಣೆಗಳನ್ನು ಕೊಡ್ತಾರೆ, ಶಿಕ್ಷಕರು ವ್ಯತ್ಯಾಸವನ್ನ ತಿಳಿಸ್ತಾರೆ. ಆ ರೀತಿ ನಾವು ಶಿಕ್ಷಕ ಏನ್ ಮಾಡ್ತಾನೆ ಅನ್ನೋದು ಆ ಮೂರನೇ ಕಾಲಮ್ ಅಲ್ಲಿ ಅಲ್ಲಿ ಪ್ರಸ್ತಾಪ ಆಗಿರುತ್ತೆ. ಬರಿತೀವಿ, ಬರ್ಕೊಂಡು ಹೋಗ್ತೀವಿ ನಾವು. ಓಕೆ ಸರ್. ಓಕೆ ಸರ್. ಅಲ್ಲೂ ಕೂಡ ಒಂದಾದ್ಮೇಲೆ ಒಂದು ನಾವು ಕಂಟೆಂಟ್ ಏನ್ ಯಾವ್ದನ್ನ ಕ್ರಮಬದ್ಧವಾಗಿ ಬರ್ಕೊಂಡು ಹೋಗಿರ್ತೀವೋ ಅದೇ ಕ್ರಮದಲ್ಲಿ ನಾವು ಬೋಧನೆ ಮಾಡ್ಕೊಂಡು ಹೋಗ್ತೀವಿ, ಬೋಧನೆ ಕಲಿಕೆ ಚಟುವಟಿಕೆಗಳನ್ನ ಬರ್ಕೊಂಡು ಹೋಗ್ತೀವಿ. ಶಿಕ್ಷಕ ಏನೇನ್ ಮಾಡ್ತಾನೆ, ಜವ ಅಂತ ಇಲ್ಲಿ ಕಂಟೆಂಟ್ ಬರ್ದಿರ್ತೀವಿ, ಆ ಜವ ಅದನ್ನ ಅರ್ಥ ಮಾಡಿಸೋಕ್ಕೋಸ್ಕರ ಏನು ಡೆಫಿನೇಷನ್ ಕೊಡ್ತಾರೆ, ಯಾವ ಉದಾಹರಣೆಗಳನ್ನ ಕೊಡ್ತಾರೆ, ಅದು ಬೋಧನಾ ಕಲಿಕೆ ಚಟುವಟಿಕೆನಲ್ಲಿ ಇರುತ್ತೆ. ಓಕೆ ಸರ್. ಓಕೆ ಸರ್. ಓಕೆ ಸರ್. ಅದಾದ ಮೇಲೆ ಫಸ್ಟ್ ಕಾಲಮ್ ಬರಿಬೇಕಲ್ವ ಸರ್? ಆಕ್ಚುಲಿ ಫಸ್ಟ್ ಕಾಲಮ್ ನಾವು ಬರ್ಕೊಂಡ್ಬಿಡ್ತೀವಿ. ಇದು ಫಸ್ಟ್ ಕಾಲಮ್ ಅಂದ್ರೆ ಸ್ಪೆಸಿಫಿಕೇಶನ್ ಕಾಲಮ್ ನೀವು ಹೇಳ್ತಿರೋದಲ್ವಾ? ಹೌದು ಸರ್. ಹೌದು ಸರ್. ಹೌದು. ಅಲ್ಲಿ ಇಲ್ಲಿ ಇದನ್ನ ಎರಡು ರೀತಿ ನೋಡ್ಬೋದು. ಒಂದು, ನಾವು ಏನೇನ್ ಕಲಿಕೆ ಚಟುವಟಿಕೆಗಳನ್ನು ಒದಗಿಸಿರ್ತೀವಲ್ಲ ಅದು ಕಂಟೆಂಟ್ನ ಹಿನ್ನೆಲೆಯಲ್ಲಿ ಆ ಬೋಧನಾ ಕಲಿಕೆ ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಅವರ ಮೈಂಡ್ ಅಲ್ಲಿ ಏನ್ ಬದಲಾವಣೆ ಉಂಟು ಮಾಡುತ್ತೆ, ಅವರು ರೀಕಾಲ್ ಮಾಡ್ತಾರೋ, ರೆಕಗ್ನೈಸ್ ಮಾಡ್ತಾರೋ, ಅಥವಾ ಅವರು ಎಕ್ಸ್ಪ್ಲೈನ್ ಮಾಡ್ತಾರೋ, ಅವರು ಸಾರ್ವತ್ರಿಕರೀಸನ್ ಅದನ್ನ ತಿಳ್ಕೊಳ್ಬೇಕಾಗುತ್ತೆ. ನಾವು ಒದಗಿಸುವ ಚಟುವಟಿಕೆ ಮೂಲಕ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ
ಬದಲಾವಣೆ ಪರಿವರ್ತನೆ ಉಂಟು ಮಾಡ್ತೀನಿ ನಾನು, ಅದನ್ನ ನಾವು ಸ್ಪೆಸಿಫಿಕೇಶನ್ ಅಂತ ಹೇಳ್ತೀವಿ. ಹಾಗಾಗಿ ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಒಂದು ಪ್ರಯೋಗ ಮಾಡ್ತೋರಿಸ್ಬಿಟ್ಟು ಈ ಪ್ರಯೋಗದ ಮೂಲಕ ನಿಮ್ಮ ತೀರ್ಮಾನ ಏನು ಅಂತ ಕೇಳ್ತೀನಿ ಅಂತ ಇಟ್ಕೊಳ್ಳಿ. ಅವಾಗ ಇಲ್ಲಿ ಬರೀತೀನಿ ನಾನು ಪ್ರಯೋಗದಲ್ಲಿ, ಪ್ರಯೋಗವನ್ನು ಡೆಮಾನ್ಸ್ಟ್ರೇಟ್ ಮಾಡಿಬಿಟ್ಟು ಅವ್ರಿಗೆ ಉದಾಹರಣೆಗಳನ್ನು ಕೊಟ್ಬಿಟ್ಟು ನಿಮ್ಮ ತೀರ್ಮಾನ ಏನು, ಅವರು ಅವರು ಸಜಾತೀಯ ಧ್ರುವಗಳು ವಿಕಸಿಸುತ್ತದೆ ಆಕರ್ಷ ವಿದ್ಯಾರ್ಥಿಯ ಧ್ರುವಗಳು ಆಕರ್ಷಿಸುತ್ತದೆ ಅಂತ ಹೇಳಿದಾಗ ಅದನ್ನ ಹೇಳ್ತಾರೆ. ಆವಾಗ ವಿದ್ಯಾರ್ಥಿಗಳು ಅದನ್ನ ಸಾರ್ವತ್ರೀಕರಿಸು ಅಂದ್ಬಿಟ್ಟು ನಿರ್ದಿಷ್ಟೀಕರಣಗಳ ಹಂತದಲ್ಲಿ ಅದನ್ನ ಬರೀತೀವಿ, ಸಾರ್ವತ್ರೀಕರಿಸುತ್ತಾರೆ ಅಂದ್ಬಿಟ್ಟು. ಓಕೆ ಸರ್, ಓಕೆ ಸರ್. ನಾವೇನೇನ್ ಪಾಠ ಮಾಡ್ಕೊಂಡಿರ್ಬೇಕು ಅಂತ ಅದನ್ನೆಲ್ಲವನ್ನೂ ಕೂಡ ಒಂದೊಂದಾಗ ಒಂದೊಂದಾಗ ಕ್ರಮಬದ್ಧವಾಗಿ ಮಂಡನೆ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಇಲ್ಲಿ ಎರಡನೇ ಕಾಲಮಲ್ಲಿ ಬರೀತೀವಿ, ಮೂರನೇ ಕಾಲಮಲ್ಲಿ ಅದನ್ನ ಹೇಗೆ ಅವ್ರಿಗೆ ವಿವರಿಸ್ತೀವಿ, ಹೇಗೆ ಅದನ್ನ ತಲುಪಿಸ್ತೀವಿ ಅಂದ್ಬಿಟ್ಟು ಶಿಕ್ಷಕ ಏನ್ ಮಾಡ್ತಾನೆ ಅಂತ ಅದನ್ನ ಪಟ್ಟಿ ಮಾಡ್ಕೊಂಡು ಹೋಗ್ತೀವಿ. ಸೊ ಅದೇ ಸುದೀರ್ಘವಾದಂತಹ ಹಂತ ಇದು. ಪಿಟಿಕೆ ಒಂದು 4-5 ನಿಮಿಷದಲ್ಲಿ ಮುಗಿಯುತ್ತೆ, ಇದು ಒಂದು 20-25 ನಿಮಿಷ ತಗೊಳುತ್ತೆ ಬೆಳವಣಿಗೆ ಹಂತ. ನಾವೇನ್ ಅಂತ ಎಲ್ಲವನ್ನು ಕೂಡ ಇದರಲ್ಲಿ ಅಡಕಗೊಳಿಸ್ತೀವಿ ನಾವು ಅದರಲ್ಲಿ ಬೆಳವಣಿಗೆ ಹಂತದಲ್ಲಿ. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಮೌಲ್ಯಮಾಪನ ಕಾಲಂ ಇದೆ ಅಂತ ಹೇಳಿದೆ ನಿಮಗೆ, ನಾಲ್ಕನೇ ಕಾಲಮ್. ಹೌದು ಸರ್. ಅಲ್ಲಿ ಏನಪ್ಪಾ ಅಂದ್ರೆ ನೀವು ಒಂದೊಂದೇ ಪಾಯಿಂಟ್, ಈಗ ಫಾರ್ ಎಕ್ಸಾಂಪಲ್ ಈಗ ಚಲನೆಗೆ ಬಂದಾಗ ಜವ ಅನ್ನೋದನ್ನ ಇಲ್ಲಿ ನಾವು ವಿವರಿಸ್ತಿರ್ತೀವಿ. ಜವ ಸಮಜವ ಅಸಮಜವ ಹೇಳ್ಕೊಡಕ್ ಮುಂಚೆ ಜವ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಅಂತನ್ಬಿಟ್ಟು ಜವಕ್ಕೊಂದು ಉದಾಹರಣೆ ಕೊಡಪ್ಪ, ಜವ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳ್ತೀವಿ. ಅಲ್ಲಿಗೆ ಜವ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಅಂತ ಗೊತ್ತಾದ್ರೆ ನಾನು ಮುಂದಕ್ಕೆ ಸಮಜವ ಅಸಮಜವ ಅಲ್ಲಿಗೆ ಹೋಗ್ತೀನಿ ನಾನು. ಅಂದ್ರೆ ಟೀಚಿಂಗ್ ಅಂಡ್ ಲರ್ನಿಂಗ್ ಶುಡ್ ಗೋ ಟುಗೆದರ್, ಟೀಚಿಂಗ್ ಅಂಡ್ ಟೆಸ್ಟಿಂಗ್ ಶುಡ್ ಗೋ ಟುಗೆದರ್. ನಾನು ಏನ್ ಪಾಠ ಮಾಡ್ತೀನೋ ಅದು ಅವ್ರಿಗೆ ಗೊತ್ತಾಗಿದ್ದು ಅಂತ ತಿಳ್ಕೊಳ್ಳೋಕೋಸ್ಕರ ಮೌಲ್ಯಮಾಪನ ಕಾಲಮಲ್ಲಿ ಒಂದೊಂದು ಪ್ರಶ್ನೆಗಳನ್ನು ಬರ್ಕೊಂಡು ಅದನ್ನು ಕೂಡ ಕೇಳಿ ಅದು ಅವ್ರಿಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಮುಂದಿನ ಐಟಮ್ ಹೋಗ್ತೀನಿ ನಾನು. ಸೊ ಆ ದೃಷ್ಟಿಯಿಂದ ಮೌಲ್ಯಮಾಪನ ಕಾಲಮಲ್ಲಿ ಕ್ವಶನ್ ಗಳನ್ನು ಬರ್ಕೊಳ್ತೀವಿ. ಈಗ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಏನಾದ್ರು ಪ್ರಶ್ನೆಗಳಿದೆಯಾ ನಮ್ಮ ವಿದ್ಯಾರ್ಥಿಗಳಲ್ಲಿ? ಇನ್ನೊಂದ್ಸಲ ನೋಡೋಣ ಸರ್. ಏನಾದ್ರು ಪ್ರಶ್ನೆ ಕೇಳಿದ್ಯಾ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ, ಯಾರು ಕೇಳ್ತೀರಾ ಪ್ರಶ್ನೆನ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ? ಏನಾದ್ರು ಪ್ರಶ್ನೆ ಇದೆಯಾ? ಏನು ಇಲ್ವೆಲ್ಲ ಅರ್ಥ ಆಗಿದೆಯಾ ಸರ್? ಅರ್ಥ ಆಗಿದೆ ಅಂತ ಹೇಳ್ತಾ ಇದಾರೆ ಸರ್. ಈಗ ನೆಕ್ಸ್ಟ್ ರಿಕ್ಯಾಪ್ಚುಲೇಟರ್ ಸ್ಟೇಜ್. ಈಗ ಡೆವಲಪ್ಮೆಂಟ್ ಸ್ಟೇಜ್ ಏನಾದ್ರು ಡಯಾಗ್ರಾಮ್ಸ್ ಬರೀಬೇಕು ಅನ್ಕೊಳ್ಳಿ, ಅದು ಕೂಡ ಸೆಕೆಂಡ್ ಕಾಲಮಲ್ಲಿ, ವಿಷಯದ ಕಾಲಮಲ್ಲಿ ಬರೀಲಿ. ಓಕೆ ಸರ್, ಓಕೆ. ಸೆಕೆಂಡ್ ಕಾಲಮಲ್ಲೇ ಬರಲಿ. ಇನ್ನೇನು ಡೇಟಾ ಕೊಡ್ಬೇಕಾಗತ್ತೆ ಅವರು, ಆ ಡೇಟಾ ಉಪಯೋಗಿಸ್ಕೊಂಡು ಒಂದು ಕ್ವಶನ್ ಕೇಳ್ಬೇಕಾಗತ್ತೆ, ಅದು ಕೂಡ ಸೆಕೆಂಡ್ ಕಾಲಮಲ್ಲೇ ಬರ್ಬೋದು ಬೇಕಾದ್ರೆ. ಓಕೆ ಸರ್. ಸರ್, ಈಗ ರಿಕ್ಯಾಪ್ಚುಲೇಟರ್ ಸ್ಟೇಜ್ ಬಗ್ಗೆ ಒಂದೆರಡು ಮಾತು. ಏನಪ್ಪ ವಿದ್ಯಾರ್ಥಿ? ಅದೇ ರಿಕ್ಯಾಪ್ಚುಲೇಷನ್, ಪುನರಾವರ್ತನೆ. ಓಕೆ, ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ಮರ್ತ್ಬಿಟ್ಟಿದ್ದೆ ನಾನು. ಹೇಳಿ ಸರ್. ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ನಾವು ವಿಷಯವನ್ನು ಒಂದೊಂದಾಗ ಒಂದೊಂದಾಗ ಮಂಡನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಜವ ಅಂದ್ರೇನು, ಸಮಜವ ಅಸಮಜವ ಅಂದ್ರೇನು, ವೇಗ ಇತ್ಯಾದಿಗಳು, ಅದನ್ನ ಡೆಫಿನೇಷನ್ಸ್ ಗಳು ಹೇಳಿದಾಗ ಅದನ್ನ ಜೊತೆ ಜೊತೆಗೆ ಬೋರ್ಡ್ ಮೇಲೆ ಬರ್ದ್ಬಿಡ್ತೀವಿ, ಅಥವಾ ಅದನ್ನ ಒಂದು ಚಾರ್ಟ್ ಅಲ್ಲಿ ಬರ್ಕೊಂಡು ಬಂದ್ಬಿಟ್ಟು ಅದನ್ನ ತೂಗು ಹಾಕಿ ಅದನ್ನ ಬಳಸ್ಕೊಳ್ತೀವಿ. ಪಾಠ ಮಾಡುವಾಗ್ಲೇನೆ ನಾವು ಸಂಬಂಧಪಟ್ಟಂತ ಚಾರ್ಟ್ಗಳು ಉಪಯೋಗಿಸ್ಕೊಳ್ಬಹುದು, ಆ ಸಂಬಂಧಪಟ್ಟಂತ ವ್ಯಾಖ್ಯೆಗಳನ್ನ ಬೋರ್ಡ್ ಮೇಲೆ ಕೂಡ ಬರೀಬಹುದು. ಬರೆದ್ಬಿಟ್ಟು ಮಕ್ಕಳಿಗೆ ಅಲ್ಲೇ ಬರ್ಕೊಳ್ಳಿ ಅಂತ ಕೂಡ ಹೇಳ್ಬಹುದು. ಪಾಠ ಮಾಡುವಾಗ ಆತರ ಆಗತ್ತೆ, ಅದನ್ನ ಹೇಳ್ತಾ ಇದೀನಿ. ಇಲ್ಲಿ ನಾವೇನೇನ್ ಬರ್ದಿರ್ತೀವೋ ಪಾಠ ಮಾಡುವಾಗ ಆತರ ಅದನ್ನ ಕನ್ವರ್ಟ್ ಮಾಡ್ತೀವಿ ನಾವು, ಡೆಫಿನೇಷನ್ ಅಲ್ಲಿ ಬೋರ್ಡ್ ಮೇಲೆ ಬರೀತೀವಿ, ಅದನ್ನ ವಿದ್ಯಾರ್ಥಿಗಳು ಬರ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಓಕೆ ಸರ್. ಸೊ ಇನ್ನೇನು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಿರ್ತೀವೋ ಅಲ್ಲ ಅದನ್ನ ಬರೀಬೇಕಾಗುತ್ತೆ ಬೋರ್ಡ್ ನಲ್ಲಿ. ಓಕೆ, ಇದಿಷ್ಟು ಕೂಡ ಹಂತ ಹಂತವಾಗಿ ನಾವು ಏನೇನ್ ಪಾಠ ಮಾಡ್ಬೇಕು ಅದನ್ನೆಲ್ಲ ಕೂಡ ಇಲ್ಲಿ ಪ್ಲಾನ್ ಮಾಡ್ಕೊಳ್ತೀವಿ, ಅದನ್ನೆಲ್ಲ ಕೂಡ ಬರ್ಕೊಳ್ತೀವಿ ನಾವು. ಹೆಚ್ಚು ಕಡಿಮೆ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಟೀಚಿಂಗ್ ಲರ್ನಿಂಗ್ ಆಕ್ಟಿವಿಟೀಸ್ ಕಾಲಮಲ್ಲೇ ಬರ್ಕೊಳ್ತೀವಿ. ಅಕಸ್ಮಾತ್ ಅಲ್ಲಿ ನಾವು ಬರ್ಕೊಂಡಿರುವಂತ ಪ್ರಶ್ನೆ ಬಿಟ್ಟು ಬೇರೆ ಪ್ರಶ್ನೆಗಳನ್ನ ಕೂಡ ನಾವು ಕ್ಲಾಸ್ ಅಲ್ಲಿ ಕೇಳ್ಬಹುದು, ಬಹುಶಃ ಅವಾಗ ಯಾವ್ದೊಂದು ಪ್ರಶ್ನೆ ಹೊಳೆಯುತ್ತೆ ನಮ್ಗೆ, ಅದನ್ನು ಕೂಡ ಕೇಳ್ಬಹುದು. ಇಲ್ಲಿ ನಾವು ಏನ್ ಬರ್ಕೊಂಡಿರ್ತೀವೋ ಅಷ್ಟಕ್ಕೆ ಸೀಮಿತವಾಗಿರ್ಬೇಕು ಅಂತೇನಿಲ್ಲ, ವಿ ಕ್ಯಾನ್ ಬಿ ಫ್ಲೆಕ್ಸಿಬಲ್ ಆಲ್ಸೋ. ಲೆಸನ್ ಪ್ಲಾನು ತುಂಬಾ ರಿಜಿಡ್ ಆಗೂ ಇರಬಾರ್ದು, ಇದೊಂದು ಫ್ರೇಮ್ ವರ್ಕ್ ಇರಬೇಕು. ನಮ್ಗೆ ಬರ್ತೋದ್ರೆ ಇಲ್ಲಿಂದ ಕೆಲವು ಪ್ರಶ್ನೆಗಳನ್ನ ಬರ್ಕೊಂಡು ತಯಾರಾಗಿ ಬರ್ತೀವಿ, ಅದ್ರ ಜೊತೆಗೆ ಬೇರೆ ಯಾವ್ದಾದ್ರು ಇನ್ಯಾವ್ದಾದ್ರು ಸಮಂಜಸವಾದ ಪ್ರಶ್ನೆಗಳನ್ನ ಕೇಳ್ಬಹುದು ಅಂತಂದ್ರೆ ಅದನ್ನು ಕೂಡ ಕೇಳ್ಬಹುದು. ಟೀಚರ್ ಕ್ಯಾನ್ ಬಿ ಫ್ರೀ. ಓಕೆ ಸರ್. ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಪ್ರಶ್ನೆಗಳನ್ನು ನಾವು ಬದಲಾಯಿಸಿಕೊಳ್ಳಬಹುದು ಅಲ್ಲ ಸರ್? ಯಾವ್ದೊಂದು ಪ್ರಶ್ನೆ ಉತ್ತರ ಬರಲ್ಲ, ಅವಾಗ ಅದನ್ನ ಶಿಕ್ಷಕೆ ಮಾಡ್ಕೋಬೇಕಾಗತ್ತೆ. ಆ ಪ್ರಶ್ನೆಗೆ ನಾವು ಅದನ್ನ ಸ್ಟ್ರಿಕ್ಟ್ ಮಾಡ್ಕೋಬೇಕಾಗತ್ತೆ, ಎರಡು ಸಣ್ಣ ಸಣ್ಣ ಪ್ರಶ್ನೆಗಳನ್ನ ಮಾಡ್ಕೋಬೇಕಾಗತ್ತೆ, ಹಾಗೂ ಮಾಡ್ಕೊಳ್ಬಹುದು ಖಂಡಿತ. ಈಗ ಮುಂದಿನ ಹಂತಕ್ಕೆ ಹೋಗೋಣ? ಓಕೆ ಸರ್, ಹೋಗೋಣ ಸರ್. ಈಗ ಬೆಳವಣಿಗೆ ಹಂತ ಅಂದ್ರೆ ಹೆಚ್ಚು ಕಡಿಮೆ ಇನ್ನು 5 ನಿಮಿಷ ಉಳಿದಿರುತ್ತೆ ಅಂತೇಳಿ, ನಿಗದಿಯಾದ ವೇಳೆಗೆ ಇನ್ನು 5 ನಿಮಿಷ ಬೆಲ್ ಆಗೋದಕ್ಕೆ 5 ನಿಮಿಷ ಉಳಿದಿರುತ್ತೆ. ಅಷ್ಟರೊಳಗೆ ನಾವು ನಮ್ಮ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ನಾವೇನು ಬರೆದಿರ್ತೀವಿ ಅದನ್ನೆಲ್ಲ ಮುಗಿಸ್ಬೇಕಾಗತ್ತೆ, ಹಂತ ಹಂತವಾಗಿ ಎಲ್ಲ ಮುಗಿಸ್ತೀವಿ. ಸೊ
ಪುನರಾವರ್ತನೆ ಹಂತ ಬಂದಾಗ ನಾವು ಮಾಡಿದಂತ ಪಾಠ ವಿದ್ಯಾರ್ಥಿಗಳಿಗೆ ಎಷ್ಟು ತಲುಪಿದೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ಏನೇನು ಕಲ್ತಿದ್ದಾರೆ ಅನ್ನೋದನ್ನ ನಾವು ಟೆಸ್ಟ್ ಮಾಡ್ಬೇಕಾಗತ್ತೆ. ಹೌದು ಸರ್, ಅದೊಂದು ಒಂದು ಲಿಟ್ಮಸ್ ಪೇಪರ್ ನ ಟೆಸ್ಟ್ ಮಾಡಿದಂಗೆ ನಾವು, ಅದು ಆಸಿಡ್ ಬೇಸೋ ಅಂತ ಹೇಳುವಂಗೆ. ಹಾಗಾಗಿ ಪುನರಾವರ್ತನೆ ಪ್ರಶ್ನೆಗಳನ್ನು ಬಳಸ್ಕೊಂಡಾಗ ಮಾತ್ರ ನಮ್ಮ ಬೋಧನೆ ಎಷ್ಟು ಪರಿಣಾಮಕಾರಿಯಾಗಿತ್ತು, ಆಗಿರಲಿಲ್ಲ, ಎಷ್ಟು ಕಲ್ತಿದ್ದಾರೆ, ಎಷ್ಟು ಕಲ್ತಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಪುನರಾವರ್ತನೆ ಅಂತ ಮ್ಯಾಂಡೇಟರಿ ಆಗಿ ಬರಲೇಬೇಕು. ಪುನರಾವರ್ತನೆ ಅಂತ ಬರದೇ ಇದ್ರೆ ಆ ಲೆಸನ್ ಇನ್ಕಂಪ್ಲೀಟ್ ಆಯ್ತು ಅಂತ ಅನ್ಕೊಳ್ಬೇಕಾಗತ್ತೆ. ಆದಷ್ಟು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು 3-4 ನಿಮಿಷ ಇದೆ ಅನ್ನುವಾಗ್ಲೇನು ಪಾಠ ಪೂರ್ತಿ ಮುಗಿಸ್ಬಿಟ್ಟು ಈ ಹಂತಕ್ಕೆ ಬರಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಲೆಸನ್ ಪ್ಲಾನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಕಾಲೇಜಲ್ಲಿ ನಾವು ಅಲ್ಲಿ ಏನು ಕಾಲಂ ಉಪಯೋಗಿಸ್ಕೊಳ್ತೀವಿ ಪುನರಾವರ್ತನೆ ಹಂತ ಬಂದಾಗ? ಇಂಟ್ರೊಡಕ್ಷನ್ 2 ಕಾಲಮ್, ಡೆವಲಪ್ಮೆಂಟ್ ಸ್ಟೇಜ್ 4 ಕಾಲಂ ಆಗುತ್ತೆ, ಪುನರಾವರ್ತನೆ ಹಂತ ಬಂದಾಗ 2 ಕಾಲಮ್. ಮೊದಲನೇ ಪುನರಾವರ್ತನೆ ಪ್ರಶ್ನೆಗಳು ಅಥವಾ ಚಟುವಟಿಕೆಗಳು, ಎರಡು ಕಾಲಮ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳು, ಅದಕ್ಕೆ ಏನ ನಾವು ನಿರೀಕ್ಷೆ ಮಾಡ್ತೀವಿ ವಿದ್ಯಾರ್ಥಿಗಳಿಂದ, ಆ ಉತ್ತರಗಳನ್ನ ಲೆಸನ್ ಪ್ಲಾನ್ ಅಲ್ಲಿ ಬರೆಸ್ತೀವಿ ನಾವು. ಓಕೆ ಸರ್. ಇಲ್ಲಿ ಪುನರಾವರ್ತನೆ ಹಂತದಲ್ಲಿ ಕ್ರಮಬದ್ಧವಾಗಿ ನಾವು ಯಾವ ಕ್ರಮದಲ್ಲಿ ಪಾಠ ಮಾಡಿದ್ಯೋ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನೆಲ್ಲ ಒಂದರ ಕೆಳಗಡೆ ಒಂದು ಕರ್ಕೊಂಡು ಹೋಗ್ತೀವಿ. ಓಕೆ ಸರ್. ಉದಾಹರಣೆಗೆ ಇದು ಚಲನಶಾಸ್ತ್ರದಲ್ಲಿ ಮೊದಲನೇ ಲೆಸನ್ ಸಂಬಂಧಪಟ್ಟಂಗೆ, ನಿಶ್ಚಲ ಸ್ಥಿತಿ ಅಂದ್ರೇನು, ಚಲನೆ ಅಂದ್ರೇನು, ಚಲನದ ದೂರ ಅಂದ್ರೇನು, ಸ್ಥಾನ ಪಲ್ಲಟ ಅಂದ್ರೇನು, ಸ್ಥಾನ ಪಲ್ಲಟ ಹಾಗೂ ದೂರ ಇವುಗಳಿಗಿರುವ ವ್ಯತ್ಯಾಸ ಏನು, ಅವುಗಳ ಏಕಮಾನ ಏನು, ಅದಕ್ಕೆ ಉದಾಹರಣೆ ಕೊಡಿ ಇತ್ಯಾದಿ ಪ್ರಶ್ನೆಗಳನ್ನ ಒಂದರ ನಂತರ ಒಂದು ಫಸ್ಟ್ ಕಾಲಮಲ್ಲಿ ಬರ್ಕೊಳ್ತೀವಿ. ಆ ಕ್ರಮದಲ್ಲೇ ನಾವು ಅಲ್ಲಿ ಪ್ರಶ್ನೆಗಳನ್ನ ಕೇಳಿಸ್ಕೊಂಡು ಹೋಗ್ತೀವಿ, ಅದಕ್ಕೆ ಉತ್ತರಗಳನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಆ ಪುನರಾವರ್ತನೆ ಹಂತದಲ್ಲಿ ನಾವೇನ್ ಮಾಡ್ತೀವಿ ನಮ್ಮ ಕಾಲೇಜಲ್ಲಿ ಅಂದ್ರೆ, ಬರೀ ಪ್ರಶ್ನೆಗಳನ್ನ ಕೇಳಿ ವಿದ್ಯಾರ್ಥಿಗಳಿಂದ ಉತ್ತರವನ್ನು ಪಡಿತೀವಿ, ನೋಡ್ಮೇಲೆ ಏನು ಬರೋಕೆ ಹೋಗಲ್ಲ. ಓಕೆ ಸರ್. ಓಕೆ, ಅದು ಹಿಂದೆ ಡೆವಲಪ್ಮೆಂಟ್ ಸ್ಟೇಜಲ್ಲೇ ಮುಖ್ಯವಾದ ಪಾಯಿಂಟ್ಸ್ ಗಳು, ಡೆಫಿನೇಷನ್ ಗಳು ಇತ್ಯಾದಿಗಳನ್ನ ಬರ್ದ್ಬಿಟ್ಟಿರ್ತೀವಿ, ಅವ್ರಿಗೆ ಅಲ್ಲೇ ಬರ್ಕೊಳಕ್ ಹೇಳ್ಬಿಡ್ತೀವಿ. ಓಕೆ ಸರ್. ಇದು ಹೆಸರಿಗೆ ನಾವು ಪುನರಾವರ್ತನೆ ಅಂತ ಅನ್ಕೊಂಡ್ರು ಕೂಡ ಇಲ್ಲಿ ನಾವು ಯಾವ್ದನ್ನೇ ಕೊಡಲ್ಲ, ನಂಬರ್ ಏನ್ ಕೊಡಲ್ಲ. ಹಾಗಾದ್ರೆ ಇಲ್ಲ 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 ಅಂದ್ರೆ ಅಲ್ಲೇ ಡೆವಲಪ್ಮೆಂಟ್ ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಬಂದ್ಬಿಡುತ್ತೆ, ಬರ್ಕೊಳಕ್ ಹೇಳ್ತೀವಿ, ಬರ್ಕೊಂಡಿದ್ದಾರೆ ಅಂತ ನೋಡ್ಕೊಳ್ತೀವಿ ನಾವು. ಓಕೆ ಸರ್. ಓಕೆ ಸರ್. ಅಂದ್ರೆ ಇಲ್ಲಿ ನಾವು ರಿಕ್ಯಾಪ್ಚುಲೇಟ್ ಮಾಡುವಾಗ ಆ ಸ್ಕಿಲ್ ಆಫ್ ಅಚೀವಿಂಗ್ ಕ್ಲೋಸರ್ನೆಸ್ ಅನ್ನೋದನ್ನ ಉಪಯೋಗ ಮಾಡ್ಕೋಬೇಕಲ್ಲ ಸರ್. ಇನ್ನೊಂದ್ಸರಿ ಕೇಳಿ. ಅದೇ ಸ್ಕಿಲ್ ಆಫ್ ಅಚೀವಿಂಗ್ ಕ್ಲೋಸರ್ನೆಸ್ ಅನ್ನೋ ಒಂದು ಸ್ಕಿಲ್ ಇದೆಯಲ್ಲ ಸರ್. ಅದನ್ನ ಅದೇ ಡೆವಲಪ್ಮೆಂಟ್ ಸ್ಟೇಜ್ ಮುಗಿತಾ ಇದ್ದಂಗೆ ನೀವು ಇದುವರೆಗೆ ನಾವು ಈ ದಿನ ಇಂತಹ ಪಾಠದ ಮೂಲಕ ನಾವು ಚಲನೆ ಸಂಬಂಧಪಟ್ಟಂಗೆ ಕೆಲವು ಪ್ರಾರಂಭಿಕ ಪರಿಕಲ್ಪನೆಗಳನ್ನ ಕಲ್ತ್ಕೊಂಡಿದ್ದೀವಿ, ಅಂದ್ರೆ ನಿಶ್ಚಲ ಸ್ಥಿತಿ, ಚಲನೆ, ಚಲಿಸಿದ ದೂರ, ಸ್ಥಾನ ಪಲಟ ಇತ್ಯಾದಿಗಳ ಬಗ್ಗೆ ನಾವು ಇವತ್ತು ಕಲ್ತ್ಕೊಂಡಿದ್ದೀವಿ ಅಂತ ಒಂದು ಅಂತಿಮ ಹೇಳಿಕೆ ಕೊಟ್ಟು ನಂತರ ನಾವು ಕರೆಕ್ಟ್ ನೀವು ಹೇಳಿದಂಗೆ ಪುನರಾವರ್ತನೆ ಅಂತ ಬರ್ಬೋದು. ಕ್ಲೋಸಿಂಗ್ ಸ್ಟೇಟ್ಮೆಂಟ್, ಅಚೀವಿಂಗ್ ಕ್ಲೋಸರ್ ಅಂತ ಹೇಳ್ತೀವಲ್ಲ, ಜಸ್ಟ್ ಬಿಫೋರ್ ರಿವ್ಯೂ ಸ್ಟೇಜ್, ರಿವ್ಯೂ ಸ್ಟೇಜ್ ಬರೋಕ್ ಮುಂಚೆ ನಾವು ಇವತ್ತು ಏನೇನ್ ಕಲ್ತಿದ್ದೀವಿ ಅನ್ನ ಎರಡು ವಾಕ್ಯದಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಅಚೀವಿಂಗ್ ಕ್ಲೋಸರ್ ಮಾಡಿ ಪುನರಾವರ್ತನೆ ಅಂತ ಬರ್ಬೋದು. ಕರೆಕ್ಟ್ ಹೇಳಿದ್ರಂಗೆ. ಓಕೆ ಸರ್. ಓಕೆ ಸರ್. ಈಗ ನೆಕ್ಸ್ಟ್ ಸ್ಟೇಜ್ ಹೋಮ್ ಅಸೈನ್ಮೆಂಟ್. ಹೌದು, ಹೋಮ್ ವರ್ಕ್. ಯಾವ ರೀತಿ ಸಾಮಾನ್ಯವಾಗಿ ನಾವು ಏನ್ ಪಾಠ ಮಾಡಿರ್ತೀವೋ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವರ ಪ್ರಶ್ನೆಗಳನ್ನ ನಾವು ಅಲ್ಲಿ ಬರಿತೀವಿ ಮನೆಗೆಲಸ ಅಂತ ಅನ್ಬಿಟ್ಟು. ಅದು ಎರಡು ರೀತಿಯಿಂದನೂ ಕೂಡ ಬರೀಬಹುದು. ಒಂದು, ನಾವು ಮಾಡಿದ ಪಾಠಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳೋದು. ಸದಿಶ ಪರಿಮಾಣ ಅಂದ್ರೇನು, ಆದೇಶ ಪರಿಮಾಣ ಅಂದ್ರೇನು, ಅದಕ್ಕೆ ಉದಾಹರಣೆಗಳನ್ನ ಕೊಡಿ, ಈ ರೀತಿ ಕೂಡ ಕೇಳ್ಬೋದು. ಜೊತೆಗೆ ಕೆಲವು ಅವರು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳ್ಬೋದು, ಅಂದ್ರೆ ನೇರವಾಗಿ ಪುಸ್ತಕದಲ್ಲಿ ಇಲ್ಲೇ ಇರುವಂತಹದ್ದು ಅವರು ಹುಡುಕಿ ಬೇರೆ ಕಡೆ ಸಂಗ್ರಹಿಸಿ ಸಂಪಾದನೆ ಮಾಡುವಂತ ರೀತಿಯಲ್ಲ ಒಂದು ಪ್ರಶ್ನೆಗಳನ್ನ ಕೇಳ್ಬೋದು. ಅವಾಗ ಕೆಲವರು ಯಾರು ಅಟ್ಲೀಸ್ಟ್ ಯಾರ್ಯಾರಿಗೆ ಸಂಶೋಧನಾ ಮನೋಭಾವ ಇರುತ್ತೆ, ಯಾರಿಗೆ ತಿಳ್ಕೊಳ್ಬೇಕು ಅಂತ ಆಸೆ ಇರುತ್ತೆ, ಅವರು ಪಠ್ಯ ಪುಸ್ತಕವನ್ನು ಮೀರಿ ಬೇರೆ ಕಡೆ ಕೂಡ ಕೆಲವು ಅಂಶಗಳನ್ನ ಹುಡುಕಿ ಕೆಲವು ಸಂಗ್ರಹಿಸ್ಬೋದು. ಅದನ್ನ ನಮ್ಮ ವಿದ್ಯಾರ್ಥಿಗಳು ಅವರ ಮಟ್ಟ ನೋಡ್ಕೊಂಡು ಅದನ್ನ ಕೇಳ್ಬೋದು. ಸಾಧಾರಣ ಲೆವೆಲ್ ಅಲ್ಲಿ ಅವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳ್ತೀವಿ, ಅದಕ್ಕೆ ವಿದ್ಯಾರ್ಥಿಗಳು ಉತ್ತರ ಬರ್ಕೊಂಡು ಬರ್ಬೇಕಾಗತ್ತೆ. ತುಂಬಾ ಜಾಸ್ತಿ ಪ್ರಶ್ನೆಗಳು ಬೇಡ ಅಂತ ಅನ್ಕೊಳ್ತೀವಿ, ಯಾಕಂದ್ರೆ ಎಲ್ಲಾ ಟೀಚರ್ಸ್ ಗಳು ಪ್ರಾಕ್ಟೀಸ್ ಟೀಚಿಂಗ್ ಟೈಮ್ ಅಲ್ಲಿ ಹೋಮ್ ವರ್ಕ್ ಕೊಟ್ಬಿಡ್ತಾರೆ. ಸೊ ಮಕ್ಳಿಗೆ ಹೊರೆ ಆಗಿದ್ದಂಗೆ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ನಾವು ಪ್ರಶ್ನೆಗಳನ್ನ ಅವ್ರು ಕೊಟ್ರೆ ಅವ್ರು ಖುಷಿಯಿಂದ ಸಂತೋಷದಿಂದ ಬರ್ಕೊಂಡು ಬಂದು ಅವ್ರು ನಮ್ಗೆ ಟೀಚರ್ ಗೆ ಕೊಡ್ಬೇಕು, ಟೀಚರ್ ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಅದ್ರ ಆಗಿರ್ಬೇಕು ಅದು. ಸರ್ ಒಂದ್ ನಿಮಿಷ ಸರ್, ಈಗ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಸರ್ ಒಬ್ಬ ಸ್ಟೂಡೆಂಟ್. ಬನ್ನಿ ಬನ್ನಿ. ಅವಾಗ ಅಕಸ್ಮಾತ್ ಉತ್ತರ ಸ್ಟೂಡೆಂಟ್ ಕಡೆಯಿಂದ ಬರ್ತಾ ಇದ್ದಾರೆ,
ಅವ್ರಿಗೆ ಯಾವ ತರ ಕೊಡಬೇಕು? ಓಕೆ, ಕೆಲವು ಸರಿ ನಾವು ಪ್ರಶ್ನೆ ಕೇಳಿರ್ತೀವಿ, ನಮ್ಮ ನಿರೀಕ್ಷಿತ ಉತ್ತರ ಬಂದಿರೋದಿಲ್ಲ, ಅವಾಗ ಕೆಲವು ಸರಿ ಪ್ರಶ್ನೆ ಏನಾದ್ರು ದೋಷ ಇರ್ಬೋದು ಅಂತ ಅನ್ಕೊಳ್ಬೋದು ನಾವು. ಕೆಲವು ಸರಿ ಪ್ರಶ್ನೆ ಸ್ವಲ್ಪ ಸ್ಪಷ್ಟವಾಗಿಲ್ಲದೆ ಇರ್ಬೋದು, ನಿರ್ದಿಷ್ಟವಾಗಿಲ್ಲದೆ ಇರ್ಬೋದು, ಅವಾಗ ನಾವು ಪ್ರಶ್ನೆಯನ್ನ ನಿರ್ದಿಷ್ಟಗೊಳಿಸ್ಬೋದು, ಬಹುಶಃ ಪ್ರಶ್ನೆಯನ್ನ ಏನು ಸ್ವಲ್ಪ ಸ್ಪಷ್ಟ ಮಾಡ್ಬೋದು. ಅವಾಗಲೂ ಉತ್ತರ ಬರಲಿಲ್ಲ ಅಂದ್ರೆ ಸೊ ಅವಾಗ ಮಕ್ಕಳಿಗೆ ಪ್ರಶ್ನೆ ಅರ್ಥ ಆಗಿದೆ, ಅವ್ರಿಗೇನ ಬೇರೆ ಪ್ರಾಬ್ಲಮ್ ದೋಷ ಇದೆ ಅಂತ ಅನ್ಕೊಂಡು ಸ್ವಲ್ಪ ಸುಳಿವು ಕೊಡ್ಬೋದು ನಾವು, ಸ್ವಲ್ಪ ಕ್ಲೂ ಕೊಟ್ಕೊಂಡು ಹೋಗ್ಬೋದು. ಒಟ್ಟಲ್ಲಿ ಅವರು ನಮ್ಮ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಸಹಾಯ ಮಾಡ್ಬೋದು ನಾವು, ಕ್ಲೂ ಕೊಡ್ಬೋದು, ಸಹಜವಾದಂತ ಕೆಲವು ಕ್ಲೂ ಕೊಡೋದ್ರ ಮೂಲಕ ಅವ್ರಿಗೆ ಸಹಾಯ ಮಾಡ್ಬೋದು, ಅವಾಗ ಉತ್ತರ ನಾವು ಟ್ರೈ ಮಾಡ್ಬೋದು. ಅದು ಎಕ್ಸಾಂಪಲ್ ಫಿಸಿಕ್ಸ್ ಇಂದ ನನಗೆ ತಕ್ಷಣ ಹೊಡೆದೇ ಇರ್ಬೋದು. ಈಗ ಉದಾಹರಣೆಗೆ ಈಗ ಯಾವುದು ವೆಸ್ಟ್ ಬೆಂಗಾಲ್ನ ಇದು ರಾಜಧಾನಿ ಯಾವುದು ಅಂತ ಕೇಳ್ತೀವಿ ಅಂತ ಇಟ್ಕೊಳ್ಳಿ, ಅವನ್ ತಕ್ಷಣ ಗೊತ್ತಿರೋದಿಲ್ಲ, ಅದು ಕೆ ಇಂದ ಸ್ಟಾರ್ಟ್ ಆಗತ್ತಪ್ಪ ಅಂತ ಹೇಳ್ಬೋದು, ಅಂದ್ರೆ ಕೋಲ್ಕತ್ತಾ ಅಂತ ಹೇಳ್ತೀವಲ್ಲ ಆತರ. ಅದು ಫಿಸಿಕ್ಸ್ ಅಲ್ಲಿ ತಕ್ಷಣ ನನಗೆ ಉದಾಹರಣೆ ಹೊಳಿತಾ ಇಲ್ಲ. ಸೊ ಬೇರೆ ಸಬ್ಜೆಕ್ಟ್ ಅಂತ ಹೇಳೋದಾದ್ರೆ ಹೇಗೆ ರಾಜಧಾನಿ ಹೆಸರು ಕೆ ಇಂದ ಸ್ಟಾರ್ಟ್ ಆಗುತ್ತೆ ಕೋಲ್ಕತ್ತಾ ಅಂದ ತಕ್ಷಣ, ಅಂದ್ರೆ ಕೆ ಅಂತ ಕೊಟ್ಟ ತಕ್ಷಣ ಅವ್ನಿಗೆ ಒಂದ್ ಸುಳಿವು ಸಿಗುತ್ತೆ, ಅವಾಗ ಒಂದ್ ಸ್ವಲ್ಪ ಅವನು ಒಂದ್ ಸ್ವಲ್ಪ ಗೆಸ್ ಮಾಡಿ ಹೇಳ್ತಾನೆ, ಆತರಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಯಾವ ಪಾಠ ಮಾಡ್ತೀವಿ ಅದಕ್ಕೆ ಅನುಗುಣವಾಗಿ ಕೆಲವು ಸರಿ ಶಿಕ್ಷಕನಿಗೆ ಹೊಳೆಯುತ್ತೆ ಅದು. ಸೊ ಯಾವ್ದು ಹೊಳೆಯುತ್ತೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನ ಸ್ವಲ್ಪ ಅವನಿಗೆ ಸ್ವಲ್ಪ ಆ ರೀತಿಯಲ್ಲಿ ಕ್ಲೂ ಕೊಟ್ಕೊಂಡು ಹೇಳಿದ್ರೆ ಉತ್ತರ ಬರ್ಸೋದಕ್ಕೆ ನಾವು ಟ್ರೈ ಮಾಡ್ಬೋದು. ಸರ್ ನೋಡಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್. ನಮಸ್ಕಾರ ಸರ್. ಸರ್ ನನ್ನ ಕ್ವಶನ್ ಏನಪ್ಪ ಅಂತಂದ್ರೆ ಹಲೋ ಹೇಳಿ ಹೇಳಿ ಸರ್, ನಾವು ಪಾಠ ಮಾಡ್ಬೇಕಾದ್ರೆ ಮೇನ್ ಮೇನ್ ಪಾಯಿಂಟ್ಸ್ ಎಲ್ಲ ಬೋರ್ಡ್ ಮೇಲೆ ಬರೆದಿರ್ತೀವಿ ಸರ್. ಹೌದು. ಅದನ್ನ ನಾವು ಪುನರಾವರ್ತನೆ ಪ್ರಶ್ನೆಗಳನ್ನ ನಾವು ಕೇಳ್ಬೇಕಾದ್ರೆ ಅದನ್ನ ಅಲ್ಲಿ ಬೋರ್ಡ್ ಮೇಲೆ ಇಟ್ಕೊಂಡು ಕೇಳ್ಬೇಕಾ ಅದನ್ನ ಅಳಿಸ್ಬಿಟ್ಟು ಆಮೇಲೆ ಕೇಳ್ಬೇಕಂತ? ಕರೆಕ್ಟ್, ಅದನ್ನೆಲ್ಲ ಅಳಿಸ್ಬಿಡ್ಬೇಕು, ಹಿಂದೆ ಇದ್ರೆ ಅದನ್ನ ನೋಡ್ಕೊಂಡೆ ಅವ್ರ ಹತ್ರ ಹೇಳ್ಬಿಡ್ತಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಅವ್ರ ಕೆಲಸರಿ ಅವರು ನೋಟ್ಬುಕ್ ಅಲ್ಲಿ ಬರ್ಕೊಂಡಿರ್ಬೋದು, ಅವರು ಅದನ್ನ ನೋಡ್ಕೊಂಡು ಹೇಳಿದ್ರು ಕೂಡ ನೀವು ಹೇಳ್ಬೋದು, ನಾನು ನೋಡ್ಕೊಂಡು ಉತ್ತರ ಹೇಳ್ಬೇಡಿ, ನಿನಗೆ ಎಷ್ಟು ಉತ್ತರ ನಿನಗೆ ಗೊತ್ತಿದೆ ಅದನ್ನ ನೀನೇ ಹೇಳು ಅಂತ ಅನ್ಬಿಟ್ಟು. ಸೊ ಬೋರ್ಡ್ ಮೇಲೆ ಬರ್ದ್ರೆ ಅಳಿಸ್ಬಿಡ್ಬೇಕು ಆಕ್ಚುಲಾಗಿ, ಅದನ್ನ ನೋಡ್ಕೊಂಡು ಅವ್ರಿಗೆ ಹೇಳೋದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಅವರು ಬರ್ಕೊಂಡ್ರೆ ನೋಟ್ಬುಕ್ ಇಂದ ಓದೋದಕ್ಕೆ ಬಿಡಬಾರ್ದು ನಾವು, ನೀವು ಓದ್ಬೇಡಪ್ಪ, ನಿಮ್ಗೆ ಎಷ್ಟು ಗೊತ್ತಿದೆ ಅದನ್ನ ಹೇಳು ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬೋದು ನಾವು. ಅವರು ಆರ್ಟ್ಸ್ ವಿದ್ಯಾರ್ಥಿಗಳು ಭಾವಚಿತ್ರಗಳನ್ನ ಅವರು ಟೀಚಿಂಗ್ ಏಡ್ ಆಗಿ ಬಳಸ್ಕೊತಾರೆ ಸರ್. ಹೌದು. ನಾವು ಅದನ್ನ ಟೀಚಿಂಗ್ ಏಡ್ ಆಗಿ ಈಗ ಐನ್ಸ್ಟೀನ್ ಒಂದು ಐನ್ಸ್ಟೀನ್ ಅವ್ರದ್ದು ಮಾಡ್ಬೇಕಾದ್ರೆ ಪಾಠವನ್ನು, ಮತ್ತೆ ಇವ್ರದ್ದು ಆರ್ಕಿಮಿಡಿಸ್ ಅವ್ರದ್ದು ಪಾಠ ಮಾಡ್ಬೇಕಾದ್ರೆ ಅವ್ರ ಭಾವಚಿತ್ರಗಳನ್ನ ನಾವು ಟೀಚಿಂಗ್ ಏಡ್ ಆಗಿ ವಿಜ್ಞಾನದವರು ಬಳಸ್ಬೋದು. ಹಲೋ. ಅಲ್ಲ, ಆರ್ಕಿಮಿಡಿಸ್ ತತ್ವನ ಪಾಠ ಮಾಡುವಾಗ ನಾವು ಪ್ರಯೋಗನೇ ಮಾಡಿ ತೋರಿಸ್ಬೋದು ಆಕ್ಚುಲ್ ಆಗಿ. ಅದೇ ಸರ್, ಪ್ರಯೋಗ ಮಾಡುವಾಗ ಆರ್ಕಿಮಿಡಿಸ್ ಅನ್ನೋರನ್ನ ವಿದ್ಯಾರ್ಥಿಗಳು ನೋಡಿರೋದಿಲ್ಲ, ಅದನ್ನ ನಾವು ಟೀಚಿಂಗ್ ಅಂತ. ಹೌದು, ಚಿತ್ರನ ಭಾವಚಿತ್ರವನ್ನು ತೋರಿಸ್ಬೋದು ಅವ್ರಿಗೆ, ಅಂದ್ರೆ ಮಕ್ಕಳಿಗೆ ವಿಜ್ಞಾನ ಮುಖ ಪರಿಚಯ ಮಾಡಿಕೊಡೋದಕ್ಕೋಸ್ಕರ ಭಾವಚಿತ್ರವನ್ನು ತೋರಿಸಿದ್ರೆ ಅವ್ರು ನೆಕ್ಸ್ಟ್ ಟೈಮ್ ಬೇರೆ ಎಲ್ಲರೂ ಬಂದ ತಕ್ಷಣ ಗುರುತಿಸ್ತಾರೆ, ಓ ಇದು ಪಾಠ ಮಾಡಿದ್ರು ಎಷ್ಟು ಇದು ಆರ್ಕಿಮಿಡಿಸ್ ವಿಜ್ಞಾನಿ ಚಿತ್ರ ಇದನ್ನು ಗುರುತಿಸ್ತಾರೆ, ಅದು ಇಂಪಾರ್ಟೆಂಟ್. ಕರೆಕ್ಟ್. ಸರಿ ಸರ್, ಥ್ಯಾಂಕ್ ಯು ಸರ್. ಮತ್ತೇನಾದ್ರು ಪ್ರಶ್ನೆಗಳನ್ನು ಕೇಳ್ತೀರಾ? ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದಾರೆ ಸರ್ ಒಬ್ರು ಸ್ಟೂಡೆಂಟ್. ಕೇಳಿ ಕೇಳಿ ಸರ್. ನಾವು ಟೀಚಿಂಗ್ ಪ್ರಾಕ್ಟೀಸ್ ಹೋದಾಗ ಒಂದ 50-60 ಸ್ಟೂಡೆಂಟ್ ಇರುವಂತ ರೂಮ್ ಅಲ್ಲಿ ನಾವು ಟೀಚ್ ಮಾಡ್ತಿರ್ಬೇಕಾದ್ರೆ ತುಂಬಾ ಗಲಾಟೆ ನಡೀತಿರುತ್ತೆ, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂತ ಒಂದೆರಡು ವಿಧಾನ ಹೇಳಿ. ವಿದ್ಯಾರ್ಥಿಗಳು ಸಹಜವಾಗಿ ಮಾತಾಡ್ತಾ ಇರ್ತಾರೆ, ತುಂಬಾ ನಿಶ್ಶಬ್ದತೆ ಕಾಪಾಡೋದು ಕಷ್ಟ ಆಗುತ್ತೆ ಆಕ್ಚುಲ್ ಆಗಿ. ನಿಶ್ಶಬ್ದವಾಗಿ ಕೂತ್ಕೊಳ್ಳಿ ಅಂತ ಹೇಳಲಿಕ್ಕೆ ನಿಶ್ಶಬ್ದತೆ ಪಡ್ಲಿಕ್ಕೆ ಕಷ್ಟ ಆಗುತ್ತೆ, ಆದ್ರೂ ಕೂಡ ನಾವು ಪಾಠ ಮಾಡುವಾಗ ನಾವು ಏನು ಸಲಕರಣೆಗಳನ್ನ ಬಳಸ್ಕೊಳ್ತೀವಿ, ಟೀಚಿಂಗ್ ಏಡ್ ಬಳಸ್ಕೊಳ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೇನಾದ್ರೂ ಟೀಚಿಂಗ್ ಏಡ್ ಬಳಸ್ಕೊಂಡು ಅವ್ರಿಗೆ ತೋರಿಸಿದ ತಕ್ಷಣ ಅವರು ಗಮನ ಎಲ್ಲ ಈ ಕಡೆ ಬರುತ್ತೆ, ಆಟೋಮೆಟಿಕ್ ಆಗಿ ಅವರು ಮಾತಾಡೋದು ಮತ್ತೆ ಗಲಾಟೆ ಮಾಡೋದೆಲ್ಲ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಒಟ್ಟಿನಲ್ಲಿ ನಾವು ಅವ್ರನ್ನ ಆಕರ್ಷಿಸಬೇಕು, ನಮ್ಮ ಪಾಠದ ಮೂಲಕ ನಮ್ಮ ಬೋಧನಾ ವಿಧಾನದ ಮೂಲಕ ಆಕರ್ಷಿಸಬೇಕು, ಅದಕ್ಕೆ ಅನುಗುಣವಾಗಿ ನಾವು ಅಂತಹ ಚಟುವಟಿಕೆಗಳನ್ನ ಉಪಯೋಗಿಸ್ಕೊಂಡ್ರೆ ಏನೋ ಒಂದು ವಿಶೇಷವಾದಂತಹ ಒಂದು ಚಿತ್ರ ತೋರಿಸ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಯಾವ್ದೋ ಒಂದು ಪ್ರಯೋಗ ಮಾಡಿ ತೋರಿಸ್ತೀವಿ, ಎಲ್ಲಾ ಸಂದರ್ಭದಲ್ಲೂ ಆಗದೆ ಇರ್ಬೋದು, ಅವಾಗ ನಾವು ನ್ಯಾಚುರಲ್ ಆಗಿ
ನಮ್ ಗಮನವನ್ನ ನಮ್ ಕಡೆ ಸೆಳಿಬಹುದು ಸರ್. ಆದ್ರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಾಗೆ ಒಂದು ಕೆಲವೊಮ್ಮೆ ಸ್ಟೂಡೆಂಟ್ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ, ಯಾಕಂದ್ರೆ ಎತ್ತರವಾಗಿ ಸ್ಟೇಜ್ ಮೇಲೆ ನಾವು ಮಾಡಕ್ ಆಗಲ್ಲ. ಹೌದು ಹೌದು ಕರೆಕ್ಟ್ ಹೇಳಿ. ಸ್ಟೂಡೆಂಟ್ ಗಳು ಗಲಾಟೆ ಮಾಡ್ತಿರ್ತಲ್ಲ ಆ ಟೈಮಲ್ಲಿ ಅಂತ ನಾನು ಹೇಳಿ. ಅಲ್ಲ ಗೊತ್ತು ಗೊತ್ತಾಯ್ತು ನೀವು ಹೇಳಿದ್ರೆ. ಈಗ ನಾವು ಡೆಮಾನ್ಸ್ಟ್ರೇಷನ್ ಮಾಡುವಾಗ ಅದು ನಾವು ನಮ್ಮ ಡೆಮಾನ್ಸ್ಟ್ರೇಷನ್ ಟೇಬಲ್ ಮೇಲೆ ಮಾತ್ರ ಉಪಯೋಗಿಸ್ಕೊಂಡು ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ವಕ್ರಿ ಭವನ ಅಂತ ಇಟ್ಕೊಳ್ಳಿ, ಅದು ಎಲ್ರಿಗೂ ಕಾಣಿಸಲ್ಲ. ಅವಾಗ ಹೇಳ್ಬೇಕು ನೀವು ನೋಡಿ ಇಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ನಿಮ್ಮ ಸ್ನೇಹಿತರು ಕೆಲವರು ಬಂದ್ಬಿಟ್ಟು ಅದನ್ನ ನೋಡ್ತಾ ಇದ್ದಾರೆ, ಆದರೆ ನಾನು ಬ್ಯಾಚ್ ಬೈ ಬ್ಯಾಚ್ ಬೇಕಾದ್ರೆ ನಿಮ್ಗೆ ಕರೆಸ್ಬಿಟ್ಟು ನಿಮ್ಗೆ ನೋಡೋಕೆ ಅವಕಾಶ ಮಾಡಿಕೊಡ್ತೀನಿ. ನೀವು ಎಲ್ಲರೂ ಮಾತಾಡೋಕೆ ಶುರು ಮಾಡಿದ್ರೆ ಇಲ್ಲಿ ಏನು ನಡೀತಾ ಇದೆ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಸ್ವಲ್ಪ ಅವ್ರಿಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ಬೋದು. ಗೊತ್ತು ನನಗೆ ಎಲ್ಲರೂ ನಿಮಗೆ ಇದನ್ನು ನೋಡೋಕೆ ಆಗ್ತಾ ಇಲ್ಲ ದೂರದಿಂದ, ನಿಮ್ಗೆ ಚಾನ್ಸ್ ಕೊಡ್ತೀನಿ. ಬ್ಯಾಚ್ ಬೈ ಬ್ಯಾಚ್ ಬಂದು ಬೇಕಾದ್ರೆ ನೀವು ನೋಡ್ಬೋದು. ನೀವು ಬ್ಯಾಚ್ ಬ್ಯಾಚ್ ಬಂದಾಗ ನಾನು ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ಇದು ಹೇಗೆ ವಕ್ರಿ ಭವನ ನಡೀತಾ ಇದೆ, ಹೇಗೆ ಇಲ್ಲಿ ಪ್ರತಿಬಿಂಬ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡ್ಬೋದು. ನೋಡಿಪ್ಪ ಕಾಣಿಸ್ತಾ ಇಲ್ಲ, ಒಪ್ಕೊಳ್ತೀನಿ ನಾನು, ಆದರೆ ಇಲ್ಲಿ ಗಲಾಟೆ ಮಾಡೋದು ಏನು ಪ್ರಯೋಜನ, ನಿಮಗೊಂದು ಅವಕಾಶ ಕೊಡ್ತೀನಿ ನೀವು ಹತ್ರ ಬಂದು ನೋಡ್ಬೋದು ಅಂತಂದ್ಬಿಟ್ಟು ಅವ್ರಿಗೆ ಹೇಳಬೇಕಾಗತ್ತೆ. ಸಂಪೂರ್ಣವಾಗಿ ಆ್ಯಕ್ಚುಲ್ ಆಗಿ ನೀವು ಹೇಳಿದಂಗೆ ನಿಶಬ್ದತೆ ಕಾಪಾಡೋಕ್ಕಾಗೋದಿಲ್ಲ, ಗಲಾಟೆ ಮಾಡೋದನ್ನು ಪೂರ್ತಿ ನಿಲ್ಸೋಕ್ಕಾಗಲ್ಲ. ಬಟ್ ಇದ್ದಿದ್ರಲ್ಲಿ ಒಂದು ಒಂದು ಆರ್ಡರ್ ತರ್ಬೋದು. ನಾವು ಮಾತಾಡಿದ್ದು ಅವ್ರಿಗೆ ಕೇಳಿಸ್ಬೇಕು, ಅವ್ರು ಮಾತಾಡಿದ್ದು ನಮಗೆ ಕೇಳಿಸ್ಬೇಕು, ಆ ರೀತಿ ಒಂದು ಆರ್ಡರ್ ತರೋದಕ್ಕೆ ಸಹಿ ಮಾಡ್ಬೋದಪ್ಪ. ಅದು ಎಕ್ಸ್ಪ್ಲನೇಷನ್ ಟೈಮಲ್ಲಿ ಗಲಾಟೆ ಮಾಡೋಂಥ ಸ್ಟೂಡೆಂಟ್ಗೆ ಕ್ವಶನ್ ಕೇಳೋದ್ರ ಮೂಲಕ ಕಂಟ್ರೋಲ್ ಮಾಡ್ಬೋದಲ್ಲ. ಅಲ್ಲ ಆ ಥರ ಸುಮ್ಮನೆ ಯಾವ ಥರ ಒಂದಿನ ಅಸ್ತ್ರ ಬಳಸ್ಬೋದು, ಪ್ರತಿದಿನ ಅದೇ ಬಳಸೋಕ್ಕಾಗಲ್ಲ. ಅಲ್ಲ ಕೇಳ್ಬೋದು ಅವಾಗ ಅವಾಗ ಮಾಡಿದ್ರೆ ಕ್ವಶನ್ ಕೇಳ್ತಾರೆ ಅನ್ನೋದ್ರಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಅದಕ್ಕೆ ಕೇಳ್ಬೋದು ಕೇಳ್ಬೋದು ಅಂದ್ರೆ ಅವ್ರು ಯಾರನ್ನ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಫಸ್ಟ್ ಬೆಂಚಲ್ಲಿ ಇರ್ಬೋದು, ಲಾಸ್ಟ್ ಬೆಂಚಲ್ಲಿ ಇರ್ಬೋದು, ಮಧ್ಯದಲ್ಲಿ ಕೂತಿರ್ಬೋದು, ಸಡನ್ ಆಗಿ ಸರ್ಪ್ರೈಸ್ ಆಗಿ ಯಾರನ್ನ ಬೇಕಾದ್ರೂ ಕೇಳ್ತಾರೆ ಪ್ರಶ್ನೆ ಅಂತಂದ್ಬಿಟ್ಟು ಅವ್ರಿಗೆ ಅನ್ನಿಸ್ಬೇಕು. ಸೊ ಆ ಥರ ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಇದು ಲೆಸನ್ ಪ್ಲಾನ್ ಅಲ್ಲಿ ನಿರ್ದಿಷ್ಟ ಬರೆಯೋದ್ರಿಂದ ಏನ್ ಪ್ರಯೋಜನ? ಅದೇ ನಿರ್ದಿಷ್ಟತೆಗಳು ಅಂತಂದ್ರೆ ಈಗ ನಿರ್ದಿಷ್ಟ ಅಂಶಗಳು, ಈಗ ಸ್ಮರಿಸುತ್ತಾರೆ, ಗುರುತಿಸುತ್ತಾರೆ, ವಿಭೇದಿಸುತ್ತಾರೆ, ಸಾರ್ವತ್ರಿಕರಿಸುತ್ತಾರೆ, ಈ ಕಾಲಮ್ ಅನ್ನು ಓದ್ಕೊಂಡು ಬಂದ್ರೆ ನಮ್ಗೆ ನೀವು ಬೋಧನಾ ಚಟುವಟಿಕೆಗಳು ಯಾವ ಮಟ್ಟದಲ್ಲಿ ನೀವು ಕೊಟ್ಟಿದ್ದೀರಿ, ವಿದ್ಯಾರ್ಥಿಗಳನ್ನು ಏನೇನು ಬದಲಾವಣೆಗಳನ್ನು ತರಲಿಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಿ ಅಂತ ಗೊತ್ತಾಗುತ್ತೆ. ಎಲ್ಲ ಕಡೆ ನೀವು ಸ್ಮರಿಸುತ್ತಾರೆ 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 ಅಂತ ಬಂದ್ಬಿಟ್ರೆ ನೀವು ಕೇವಲ ನಾಲೆಡ್ಜ್ ಲೆವೆಲ್ ಇದ್ದೀರಿ ಅಂತ ಗೊತ್ತಾಗುತ್ತೆ. ಮಕ್ಕಳ ಕಡೆ ವಿಭೇದಿಸುತ್ತಾರೆ, ವರ್ಗೀಕರಿಸುತ್ತಾರೆ, ಸಾರ್ವತ್ರಿಕರಿಸುತ್ತಾರೆ ಅನ್ನೋ ಮಟ್ಟಕ್ಕೆ ನೀವು ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿದ್ರೆ ನೀವು ಒದಗಿಸಿದಂತಹ ಚಟುವಟಿಕೆಗಳು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಪ್ಲಿಕೇಶನ್ ಲೆವೆಲ್ ಹೋಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆ ಕಾಲಮಲ್ಲಿ ಆ ಎಲ್ಲಾ ರೀತಿಯ ನಿರ್ದಿಷ್ಟ ಅಂಶಗಳು ಕಂಡು ಬಂದ್ರೆ ಅದು ಉತ್ತಮ ಲೆಸನ್. ನಿಮ್ಮ ಕಲಿಕೆ ಚಟುವಟಿಕೆಗಳು ಎಲ್ಲಾ ರೀತಿಯ ಅಂಶಗಳನ್ನು ಒಳಗೊಂಡಿತ್ತು, ಕೇವಲ ನಾಲೆಡ್ಜ್ ಲೆವೆಲ್ ಅಲ್ಲಿ ಇರಲಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಗೆ ಹೋಗಿತ್ತು, ಅಪ್ಲಿಕೇಶನ್ ಲೆವೆಲ್ ಗೆ ಹೋಗಿತ್ತು ನಮ್ಗೆ ಗೊತ್ತಾಗುತ್ತೆ. ಅದಿಲ್ಲದೇನೆ ಇದ್ರೆ ಆ ಕಾಲಮಲ್ಲಿ ಏನು ಬರೀದೇ ಇದ್ರೆ ನಮ್ಗೆ ನಮ್ಮ ಪಾಠ ಯಾವ ಮಟ್ಟದಲ್ಲಿ ಇತ್ತು, ಯಾವ ಯಾವ ಮಟ್ಟದಲ್ಲಿ ನಾವು ಚಟುವಟಿಕೆಗಳನ್ನು ಒದಗಿಸಿದೀವಿ ಅಂತ ಗೊತ್ತಾಗಲ್ಲ. ಸರ್ ಮತ್ತೆ ಹೋಮ್ ಅಸೈನ್ಮೆಂಟ್ ಲಾಂಗ್ ಆನ್ಸರ್ ಕೊಡ್ಬೋದು ಅಂದ್ರೆ ಪುಟದಷ್ಟು ಉತ್ತರ ಬರೆಯಿರಿ. ಕೊಡ್ಬೋದು ಕೊಡ್ಬೋದು, ಅಂದ್ರೆ ನಮ್ಮ ಫಿಸಿಕ್ಸ್ ಅಲ್ಲಿ ಅರ್ಧ ಪುಟ ಬರೀ ಉತ್ತರ ಬರೆಯುವಂತದ್ದು ಯಾವ್ದು ಇರಲ್ಲ, ಡೆಫಿನೇಷನ್ ಎಲ್ಲ ಏನಿದ್ರೆ ಎರಡು ಮೂರು ವಾಕ್ಯದಲ್ಲಿ ಬರೆಯುವಂತದ್ದು ಅಥವಾ ಮಲ್ಟಿಪಲ್ ಚಾಯ್ಸ್ ಫಿಲ್ ಅಪ್ ದಿ ಬ್ಲಾಂಕ್ ಐಟಮ್ಸ್ ಅಷ್ಟೇ. ಅರ್ಧ ಪುಟ ಬರೆಯುವಂತದ್ದು ಯಾವ್ದು ಅಂದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಇರ್ಬೋದು, ಹಿಸ್ಟ್ರಿ ಇತ್ಯಾದಿಗಳಲ್ಲಿ ಇರ್ಬೋದು, ಕೊಡ್ಬೋದು. ಎಸ್ ಐ ಟೈಪ್ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ ಕೊಡ್ಬೋದು, ಆಬ್ಜೆಕ್ಟಿವ್ ಟೈಪ್ ಕೊಡ್ಬೋದು, ಕೊಡ್ಬೋದಪ್ಪ ಖಂಡಿತ ಕೊಡ್ಬೋದು. ಓಕೆ ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನು ಕೇಳ್ತೀರಾ? ತುಂಬಾ ಥ್ಯಾಂಕ್ಸ್ ಸರ್. ಈಗ ಇಲ್ಲಿವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್, ಅಲ್ಲೂ ಕೂಡ ನಿಮ್ಮ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಹಾಗೆ ನಮ್ಮ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಕೂಡ ಅಲ್ಲೇ ಇದ್ದಾರೆ ಅಂತ ಅನ್ಕೊಂಡು. ಇಲ್ಲ, ಅವ್ರಿಗೆ ಸ್ವಲ್ಪ ಹೊರಗಡೆ ಹೋದ್ರು ಅವರು. ಹೌದು ಸರ್, ಸರ್ ತಮ್ಮ ಕೇಳ್ತಾ ಇದ್ದಾರೆ ಅಂತ ಅನ್ಸುತ್ತಲ್ಲ ಸರ್, ಅಲ್ಲೂ ಕೂಡ ಮ್ಯಾಥ್ಮೆಟಿಕ್ಸ್ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದಾರಾ? ಅಲ್ಲ ಅಲ್ಲ, ಅಲ್ಲಿ ಅಲ್ಲಿ ಅದನ್ನ ನೀವು ಕೂಡ ಆನ್ಲೈನ್ ನಲ್ಲಿ ಅವ್ರು ಕೇಳಿಸ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಇಲ್ಲ ಇಲ್ಲ, ಅವರು ಈ ರೂಮ್ ಅಲ್ಲೇ ಇದ್ರು, ಈಗ ಬೇರೆ ರೂಮ್ಗೆ ಹೋಗಿದ್ದಾರೆ. ಒಂದ್ ನಿಮಿಷ ನಮ್ಮ ಸ್ಟೂಡೆಂಟ್ಸ್ ಅನ್ನ ಕಳಿಸ್ತಾ ಇದ್ದೀನಿ, ಅವ್ರು ಬಂದ್ರೆ ಅವ್ರ ಹತ್ರ ಮಾತಾಡ್ಸೋಣ ಬೇಕಾರೆ, ಅದುವರೆಗೆ ಬೇಕಾದ್ರೆ ಮುಂದುವರ್ಸೋಣ ನಾನು ಕೇಳ್ತೇನೆ. ಸಾಕು, ಪರವಾಗಿಲ್ಲ ಸರ್, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಸರ್ ನಮ್ಗೆ. ಸರ್ ತುಂಬಾ ಅನುಕೂಲ ಆಗುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಕೊಂಡಿದ್ದೀನಿ ಸರ್. ನಾನು ಇಲ್ಲಿವರೆಗೆ ನೀವು ಲೆಸನ್ ಪ್ಲಾನ್ ಅನ್ನ ಯಾವ ತರ ಡೆವಲಪ್ ಮಾಡೋದು ಅನ್ನೋದ್ರ ಬಗ್ಗೆ ನಮ್ಮ ಜೆಎಸ್ಎಸ್ ಬಿಎಡ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದೀರ ಸರ್. ಅವರೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮಗೆ ತುಂಬಿರುವುದೇ ಕೃತಜ್ಞತೆಗಳು. ನಾನು ಕೂಡ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ ಜೊತೆ, ನಿಮ್ಮ ಸ್ನೇಹಿತರ ಜೊತೆ, ವಿದ್ಯಾರ್ಥಿಗಳ ಜೊತೆ ಹಂಚಿಕೊಂಡಿದ್ದಕ್ಕೆ ನನಗೂ ಖುಷಿ ಆಗ್ತಾ ಇದೆ. ಇದನ್ನೆಲ್ಲವನ್ನೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಕೂಡ ಕೇಳಿಸ್ಕೊಳ್ತಾ ಇದ್ರು ಕೂಡ, ಅವ್ರಿಗೂ ಕೂಡ ಒಂದು ಹೊಸ ಅನುಭವ.
ಹೀಗೆ ಆರ್ಡಿನರಿ ಮೊಬೈಲ್ ಉಪಯೋಗಿಸ್ಕೊಂಡು ನಾವು ಬೇರೆ ಸ್ಥಳದಲ್ಲಿ ಒಂದು ವಿದ್ಯಾರ್ಥಿಗಳ ಜೊತೆನಲ್ಲಿ ಟೀಚರ್ ಜೊತೆ ಯಾವ ತರ ಸಂಪರ್ಕ ಪಡ್ಕೊಳ್ಬಹುದು, ಅದನ್ನ ಯಾವ ರೀತಿ ಕಲಿಕೆ ರೂಪದಲ್ಲಿ ಯಾವ ತರ ಅದನ್ನ ಬಳಸ್ಕೊಳ್ಬಹುದು ಅನ್ನೋದಕ್ಕೆ ಅವ್ರಿಗೊಂದು ಒಂದು ಒಳ್ಳೆ ಎಕ್ಸಾಂಪಲ್ ಸಿಕ್ತು. ನಮ್ಮ ಅದೇ ಮ್ಯಾಥಮೆಟಿಕ್ಸ್ ಮೇಡಮ್ ಬರ್ತಾ ಇದಾರೆ, ಏನಾದ್ರು ಕ್ವಶನ್ ಇದೆಯಾ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಿದ್ದು ಯಾರಾದ್ರು ಬರ್ಕೊಳ್ಳಿ ಬೇಕಾದ್ರೆ ಕೇಳ್ತೀರಾ? ಅವ್ರು ಬರ್ಕೊಳ್ಳಿ, ಎರಡು ನಿಮಿಷದಲ್ಲಿ ಬರ್ತಾರಂತೆ, ಈಗ ಹೋಗಿದ್ರು ಅವ್ರು ರೂಮ್ ಅಲ್ಲಿ ಕರೆಯೋದಕ್ಕೆ. ಸರ್ ಇನ್ನೊಂದು ಕಾಲ್ ಮಾಡ್ತೀವಿ ಬಿಡಿ ಸರ್, ಪರವಾಗಿಲ್ಲ ಹಾಗಾದ್ರೆ. ಅದಕ್ಕೆ ಮ್ಯಾಥಮೆಟಿಕ್ಸ್ ಸೆಪರೇಟ್ ಇದು ಮಾಡ್ಕೊಂಡ್ಬಿಟ್ಟು ಒಂದು ಸೆಷನ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡ್ತೀನಿ ಸರ್. ಹೇಳಿ ಸರ್, ನನ್ನ ಮ್ಯಾಥಮೆಟಿಕ್ಸ್ ಈಗ ಫಿಸಿಕ್ಸ್ ನಡೀತಾ ಇದೆ, ಮ್ಯಾಥಮೆಟಿಕ್ಸ್ ಸೆಪರೇಟ್ ಇದು ಮಾಡಿಸ್ಬಿಟ್ಟು ಸರ್ ಒಂದು ಸೆಷನ್ ಅನ್ನು ಕಾಲ್ ಮಾಡ್ತೀನಿ ಸರ್ ನಾನು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್.